Hello, Jai Hind and welcome to MathsGrow YouTube channel. Okay, so today's class is on Railway NTPC previous year question paper. But ಇದು ಕ್ಲಾಸ್ ಅಂದ್ರೆ ನಿಮಗೆ ಎಸ್ ಎಸ್ ಸಿ ಮತ್ತು ರೈಲ್ವೇಸ್ ಎರಡು ಎಕ್ಸಾಮ್ಸ್ ಅಲ್ಲಿ ಹೆಲ್ಪ್ ಆಗುತ್ತದೆ. ಯಾಕಂದ್ರೆ ಇದು ಸಿಲೆಬಸ್ ಬೇಸಿಕಲಿ ನೋಡಿದ ಮೇಲೆ ಎನ್ ಟಿ ಪಿ ಸಿ ಅಂಡ್ ಎಸ್ ಎಸ್ ಸಿ ಜಿ ಟಿ ಇಸ್ ಆಲ್ಮೋಸ್ಟ್ ಸಿಮಿಲರ್. ಸೊ ಲೆಟ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಮೋರ್ ಟೈಮ್. ಸೊ ನೋಡ್ರಿ ಎವ್ರಿವನ್, ದ ಫಸ್ಟ್ ಕ್ವೆಶನ್ ಈಸ್ ಫ್ರಾಮ್ ದ ಬೇಸಿಕ್ ನಂಬರ್ ಸೀರೀಸ್. ಓಕೆ, ಸೊ ಲೆಟ್ ಸ್ಟಾರ್ಟ್ ದಿಸ್ ಕ್ವೆಶನ್ ವಿದೌಟ್ ವೇಸ್ಟಿಂಗ್ ಟೈಮ್. ಸೊ ಏನಿದೆ ನೋಡ್ರಿ, 1128. ಸೊ ಲೆಟ್ಸ್ ರೈಟ್ ದ ನಂಬರ್ಸ್. ಇದು ಎಲ್ಲ ನಂಬರ್ಸ್ ನೋಟ್ ಡೌನ್ ಮಾಡ್ರಿ. ಸೊ ಏನಿದೆ ನಂಬರ್ 1 1 2 8 3 27. ಓಕೆ, 27, ಆಮೇಲೆ 4, ಆಮೇಲೆ ಇಲ್ಲಿ ಬೇಸಿಕಲಿ ಎಕ್ಸ್ ಅಂದ್ರೆ ಕ್ವೆಶನ್ ಮಾರ್ಕ್, ಆಮೇಲೆ 5, ಆಮೇಲೆ ನೆಕ್ಸ್ಟ್ ಅಂದ್ರೆ 125. ದಿಸ್ ಇಸ್ ದ ಗಿವನ್ ನಂಬರ್. ಸೊ ವಾಟ್ ಈಸ್ ಕಮಿಂಗ್ ಇನ್ ದಿಸ್ ಪ್ಲೇಸ್ ಆಫ್ ಕ್ವೆಶನ್ ಮಾರ್ಕ್? ಓಕೆ, ಸೊ ವಾಟ್ ಈಸ್ ಕಮಿಂಗ್? ಸೊ ಬೇಸಿಕಲಿ ನೋಡ್ರಿ, ಆಬ್ಸರ್ವ್ ದ ಸೀರೀಸ್. ಸೀರೀಸ್ ಇಸ್ ಲಾಂಗರ್. ಇದು ಸೀರೀಸ್ ಸ್ವಲ್ಪ ಲಾಂಗ್ ಇದೆ, ಬಟ್ ಇದರಲ್ಲಿ ಸ್ವಲ್ಪ ನಂಬರ್ಸ್ ಬೇಸಿಕಲಿ ಆರ್ ಸ್ಪೆಷಲ್ ನಂಬರ್. ಯಾವ್ದ ಸ್ಪೆಷಲ್ ನಂಬರ್ಸ್ ಅಂದ್ರೆ ನೋಡ್ರಿ, ಈ ನಂಬರ್ 8, ಈ ನಂಬರ್ 27, ಮತ್ತು ಯಾವ ಸಂಖ್ಯೆ ಅಂದ್ರೆ 125. 125, ಯು ಕ್ಯಾನ್ ಸಿ ಐ ಥಿಂಕ್ ಓವರ್ ಹಿಯರ್. ಎಸ್, ಯಾಕ್ರಿ ಇದು ಸ್ಪೆಷಲ್ ಯಾಕಿದೆ? ಬಿಕಾಸ್ ದೀಸ್ ನಂಬರ್ಸ್ ಆರ್ ವಾಟ್? ದೇ ಆರ್ ದ ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್. ಇದು ಎಲ್ಲ ನಂಬರ್ಸ್ ಏನಿದೆ ಇದು, ಇದು ಪರ್ಫೆಕ್ಟ್ ಕ್ಯೂಬ್. ಈ ಯಾವ ಸಂಖ್ಯೆಯ ಕ್ಯೂಬ್ ಇದು? ಇದು ಅಂದ್ರೆ 2 ಕ್ಯೂಬ್ ಇದು. ಯಾವ ಸಂಖ್ಯೆ ಕ್ಯೂಬ್ ಇದು? ಇದು 3 ಕ್ಯೂಬ್ ಇದು. ಇದು 125 ಅಂದ್ರೆ ಯಾವ ಸಂಖ್ಯೆ ಕ್ಯೂಬ್ ಇದು? ದಿಸ್ ಇಸ್ 5 ಕ್ಯೂಬ್. ಐ ವಿಲ್ ರೈಟ್ ಇಟ್ ಹಿಯರ್. ಓಕೆ, 5 ಕ್ಯೂಬ್. ಸೊ ನೋಡ್ರಿ, ಅದೇ ರೀತಿ. ಸೊ ಒನ್ ನಂಬರ್ ಬಿಡ್ರಿ ಇಲ್ಲಿ, ಜಸ್ಟ್ ಲೀವ್ ದಿಸ್ ನಂಬರ್. ವಾಟ್ ಇಸ್ ಒನ್? ಒನ್ ಅಂದ್ರೆ 1 ಕ್ಯೂಬ್ ಇದು. 1 ಅಂದ್ರೆ ಏನಿದೆ ಇದು? 1 ಅಂದ್ರೆ ಇದು 1 ಕ್ಯೂಬ್ ಇದೆ. ಸೊ 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್. ಸೊ ಬೇಸಿಕಲಿ ನೋಡ್ರಿ, 1 8 27. ಸೊ ಹಿಯರ್ ದ ನಂಬರ್ ಇಸ್ ಕಮಿಂಗ್ ವಿಚ್? 64. ಯಾಕಂದ್ರೆ 1 2 3 4 ಕ್ಯೂಬ್. ಸೊ 4 ಕ್ಯೂಬ್ ಇಸ್ ಈಕ್ವಲ್ ಟು ನಥಿಂಗ್ ಬಟ್ 4 × 4 × 4, ದಟ್ ಇಸ್ 64. 64 ಇಸ್ ಕಮಿಂಗ್ ಅಟ್ ದಿಸ್ ಪ್ಲೇಸ್. ಮತ್ತೆ ನಿಮ್ದು ಕ್ವಶನ್, ಸರ್ ವಾಟ್ ಅಬೌಟ್ ಅದರ್ ನಂಬರ್ಸ್? ಅದರ್ ನಂಬರ್ಸ್ ಏನಿಲ್ಲ, 1 2 3 4 5, ಆಮೇಲೆ ಈ ಪ್ರಕಾರ. ಸೊ ದೇರ್ ಆರ್ ಟೂ ಸೀರೀಸ್ ಇನ್ ದಿಸ್, ದಟ್ ಈಸ್ 1 ಅಂದ್ರೆ ಪರ್ಫೆಕ್ಟ್ ಕ್ಯೂಬ್, 1 ಅಂದ್ರೆ ನ್ಯಾಚುರಲ್ ನಂಬರ್ಸ್. ಮುಂದಿನ ಕ್ವಶನ್ ನೋಡ್ರಿ, ಮುಂದಿನ ಕ್ವಶನ್ ಅಂದ್ರೆ ಇದು ಟೈಮ್ ಅಂಡ್ ವರ್ಕ್ ಬೇಸ್ ಕ್ವಶನ್. ಸೇಮ್ ಕ್ವಶನ್ಸ್ ಎಸ್ ಎಸ್ ಸಿ ಜಿ ಡಿ, ಎಸ್ ಎಸ್ ಸಿ ಸಿ ಜಿ ಎಲ್, ಸಿ ಎಚ್ ಎಸ್ ಎಲ್ ಅಂಡ್ ಎಂ ಟಿ ಎಸ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಬರುತ್ತದೆ. ಅಂಡ್ ರೈಲ್ವೇ ಎನ್ ಟಿ ಪಿ ಸಿ 7 January 2021 ದೇ ಆಸ್ ದಿಸ್ ಕ್ವಶನ್. 5 ವ್ಯಕ್ತಿಗಳು 12 ದಿನಗಳಲ್ಲಿ ಒಂದು ಇದು ಏನಿದೆ, ದೇ ಕ್ಯಾನ್ ಬಿಲ್ಡ್ ಅ ವಾಲ್ ಇನ್ 12 ಡೇಸ್. ಓಕೆ, ನೌ ಟು ಬಿಲ್ಡ್ ಅ ವಾಲ್ 50% ಮೋರ್ ದ್ಯಾನ್ ದ ಒರಿಜಿನಲ್ ವಾಲ್ ಇನ್ 10 ಡೇಸ್, ನಂಬರ್ ಆಫ್ ಮೆನ್ ರಿಕ್ವೈರ್ಡ್ ಇಸ್. 10 ದಿನಗಳಲ್ಲಿ ಮೂಲ ಗೋಡೆಗಿಂತ 50% ಹೆಚ್ಚು ಗೋಡೆಯನ್ನು ನಿರ್ಮಿಸಲು ಎಷ್ಟು ವ್ಯಕ್ತಿಗಳು ಬೇಕು ನಮಗೆ? ಸೊ ಏನಿಲ್ಲ, ಎರಡು ಟೆಕ್ನಿಕ್ಸ್ ಯೂಸ್ ಮಾಡ್ರಿ, ಯಾವುದೇ ಒನ್ ಎಕ್ಸಾಮ್ದಲ್ಲಿ ಯೂಸ್ ಮಾಡ್ರಿ. ಮೆಥಡ್ ನಂಬರ್ 1 ಅಂದ್ರೆ ಅದು ಪಿ ಡಬ್ಲ್ಯೂ ಡಿ, ಎರಡನೇ ಮೆಥಡ್ ಅಂದ್ರೆ ಎಂ ಡಿ ಎಚ್. ನೀವು ಯಾವುದೇ ಮೆಥಡ್ ಯೂಸ್ ಮಾಡ್ರಿ, ಎಂ ಡಿ ಎಚ್ ಬೈ ಡಬ್ಲ್ಯೂ ಟೆಕ್ನಿಕ್ ಆರ್ ಪಿ ಡಬ್ಲ್ಯೂ ಡಿ ಟೆಕ್ನಿಕ್. ಸೊ ಲೆಟ್ಸ್ ಸಿ ದಿಸ್ ಕ್ವೆಶನ್. ಪಿ ಡಬ್ಲ್ಯೂ ಡಿ ಏನಿದೆ? ಪಿ ಅಂದ್ರೆ ಲಾಸ್ಟ್ ಟೈಮ್ ಆಲ್ಸೋ ಐ ಟೋಲ್ಡ್ ಯು ಪರ್ಸನ್ಸ್. ಎಷ್ಟು ವ್ಯಕ್ತಿಗಳು ನೋಡ್ರಿ ಇಲ್ಲಿ, 5 ವ್ಯಕ್ತಿಗಳು. ಸೊ ಇಲ್ಲಿ ಬರೀ 5 ವ್ಯಕ್ತಿಗಳು 12 ದಿನಗಳಲ್ಲಿ. ಓಕೆ, 12 ದಿನಗಳಲ್ಲಿ ಅಂದ್ರೆ ಡಿ ಅಂದ್ರೆ ಏನ್ರಿ ಇದು? ಡೇಸ್. ಡಿ ಅಂದ್ರೆ ಏನ್ರಿ? ಡೇಸ್. ಪಿ ಅಂದ್ರೆ ಪರ್ಸನ್ಸ್, ಪರ್ಸನ್. ಡಿ ಅಂದ್ರೆ ಡೇಸ್, ಡಬ್ಲ್ಯೂ ಅಂದ್ರೆ ವರ್ಕ್. ಎಷ್ಟು ದಿನ ಇದೆ? 12 ದಿನ ಬರೀರಿ. ಸೊ ಲೆಟ್ಸ್ ರೈಟ್ 12 ಡೇಸ್. 5 ಮೆನ್ ಕ್ಯಾನ್ ಬಿಲ್ಡ್ ಅ ವಾಲ್ ಇನ್ 12 ಡೇಸ್. ಓಕೆ, ದಿಸ್ ಇಸ್ ಕ್ಲಿಯರ್. ನೌ 10 ದಿನಗಳಲ್ಲಿ ಅಂದ್ರೆ ಸೆಕೆಂಡ್ ಸೆಂಟೆನ್ಸ್, 10 ದಿನಗಳಲ್ಲಿ ಮೂಲ ಗೋಡೆಗಿಂತ 50% ಹೆಚ್ಚು ಗೋಡೆಯನ್ನು. ಈಗ ಸೆಕೆಂಡ್ ವರ್ಕ್ ಎಷ್ಟು ದಿನದಲ್ಲಿ ಮಾಡಬೇಕು? 10 ದಿನದಲ್ಲಿ ಮಾಡಬೇಕು. ಎಷ್ಟು ವರ್ಕ್ ಮಾಡಬೇಕು? ಲಾಸ್ಟ್ ವರ್ಕ್ ಗಿಂತ 50% ಜಾಸ್ತಿ ವರ್ಕ್ ಮಾಡಬೇಕು. ಇಲ್ಲೇ ಎಷ್ಟು ವರ್ಕ್ ಮಾಡಿದ್ರಿ ಗೊತ್ತಿಲ್ಲ, ದೇ ಹಾವ್ ನಾಟ್ ಗಿವನ್, ನೋ ಪ್ರಾಬ್ಲಮ್. ಅಸ್ಯೂಮ್ ಮಾಡ್ರಿ, ಇಲ್ಲಿ ನೀವು ಅಸ್ಯೂಮ್ ಮಾಡ್ರಿ 100 ವರ್ಕ್ ಮಾಡಿರಿ. ಬೇಕಾದ ನೂರು ವರ್ಕ್ ಮಾಡಿರಿ. ಅಸ್ಯೂಮ್ ಮಾಡ್ರಿ ಎಷ್ಟು? 100 ವರ್ಕ್ ಮಾಡಿರಿ. ಎಷ್ಟ್ರಿ? 100. ಅಂದ್ರೆ ಏನ್ರಿ? ಯು ಹ್ಯಾವ್ ಕನ್ಸ್ಟ್ರಕ್ಟೆಡ್ 100 ಮೀಟರ್ ವಾಲ್. ಎಷ್ಟ್ರಿ? 100 ಮೀಟರ್ ದೊಡ್ಡ ವಾಲ್ ಯು ಹ್ಯಾವ್ ಕನ್ಸ್ಟ್ರಕ್ಟೆಡ್. ಅಸ್ಯೂಮ್ ಮಾಡ್ರಿ, ನೋ ಪ್ರಾಬ್ಲಮ್. ಈಗ ಎರಡನೇ ಕೇಸ್ ದಲ್ಲಿ ವಾಟ್ ಮಾಡ್ಬೇಕು? 50% ಹೆಚ್ಚು ಗೋಡೆಯನ್ನು. ಸೊ ವಿ ಹ್ಯಾವ್ ಟು ಬಿಲ್ಡ್ 50% ಮೋರ್. ಸೊ 50% ಮೋರ್ ಅಂದ್ರೆ ಬೇಸಿಕಲಿ ಎಷ್ಟಾಗುತ್ತದೆ? 100 ಮೀಟರ್ ಗಿಂತ 50 ಹೆಚ್ಚು ಅಂದ್ರೆ 150 ಮೀಟರ್. ಸೊ ಇಲ್ಲಿ ಪ್ಲೇಸ್ ಮಾಡ್ರಿ, 150 ಮೀಟರ್ ವಾಲ್ ಮಾಡಬೇಕು. ವರ್ಕ್ 150 ಮಾಡಬೇಕು. ಸೊ 10 ದಿನಗಳಲ್ಲಿ 150 ಮಾಡಬೇಕು ಅಂದ್ರೆ ಎಷ್ಟು ಪರ್ಸನ್ಸ್ ಬೇಕು? ಸೊ ದಿಸ್ ಇಸ್ ಸಿಂಪಲ್ ಥಿಂಗ್, ಐ ಹ್ಯಾವ್ ಡನ್ ಇಟ್. ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ನೋಡ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ರಿ? ಅಂಡ್ ಜಸ್ಟ್ ಕಮ್ ಹಿಯರ್ ಅಂಡ್ ಕ್ರಾಸ್. 5 × 150 × 12, ಎಸ್, ಡಿವೈಡೆಡ್ ಬೈ ರಿಮೈನಿಂಗ್ ನಂಬರ್ಸ್. ಸೊ ರಿಮೈನಿಂಗ್ ನಂಬರ್ಸ್ ಆರ್ ದಿಸ್.
Okay, x into 100 into 10, that is 100 into 10. ಸೊ ಲೆಟ್ಸ್ ಕ್ಯಾನ್ಸಲ್ ಔಟ್ ಟೆನ್ ಆ್ಯಂಡ್ ಟೆನ್ ಕ್ಯಾನ್ಸಲ್ ಆಗಿದೆ. ಈಗ ಐದು ಮಗ್ಗಿ ಅಂತ ಕ್ಯಾನ್ಸಲ್ ಮಾಡ್ರಿ, ಐದು ಒಂದ್ಲೆ ಐದು ಎರಡ್ಲೆ ಐದು ಇಂಟು ಜೀರೋ. ಎಸ್, ಈಗ ಮತ್ತೊಂದು ಸಲ ಐದು ಸಂಖ್ಯೆಯನ್ನು ಭಾಗ ಮಾಡಬೇಕು, ಐದು ಮೂರ್ಲೆ ಐದು ನಾಲ್ಕಲೆ, ನಾಲ್ಕು ಸಂಖ್ಯೆಯಿಂದ ಇದು ಕ್ಯಾನ್ಸಲೇಷನ್ ಮಾಡ್ರಿ. ನಾಲ್ಕು ಒಂದ್ಲೆ ನಾಲ್ಕು, ನಾಲ್ಕು ಮೂರ್ಲೆ ಹನ್ನೆರಡು, ಮೂರು ಮೂರ್ಲೆ ಒಂಬತ್ತು, ನೈನ್ ನೈನ್ ಏನ್ ಬೇಕು, ನೈನ್ ಪರ್ಸನ್ಸ್ ಬೇಕು, ನೈನ್ ಮೆನ್ ಬೇಕು ನಮಗೆ ಟು ಡೂ ದಿಸ್ ವರ್ಕ್. ಸೊ ವೆನ್ ಎವರ್, ಯಾವಾಗೂ ವರ್ಕ್ ಕೊಡಲಿಲ್ಲ, ಬಟ್ ಈ ರೀತಿ 50% 30% ಅಸ್ಯೂಮ್ ಮಾಡ್ರಿ, ಯು ಕ್ಯಾನ್ ಅಸ್ಯೂಮ್ ಸಮ್ ಡೇಟಾ, ಅಂದ್ರೆ ಡೇಟಾ ಅಸ್ಯೂಮ್ ಮಾಡ್ರಿ, 100 ವರ್ಕ್ ಇದೆ, ಆಮೇಲೆ 50 ಹೆಚ್ಚು ಮಾಡಬೇಕು ಅಂದ್ರೆ 150 ಮಾಡಬೇಕು, 50 ಕಡಿಮೆ ಅಂದ್ರೆ 50 ಮಾಡಬೇಕು. ಸಿಂಪಲ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಐ ಹೋಪ್ ದ ಥಿಂಗ್ಸ್ ಆರ್ ಅಂಡರ್ಸ್ಟ್ಯಾಂಡ್. ಓಕೆ, ಎವ್ರಿ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ಹಿಯರ್. ಸೊ ನೆಕ್ಸ್ಟ್ ಕ್ವಶನ್ ಬೇಸಿಕಲಿ ಏನಿದೆ, ಇದು ರೇಷೋ ಬಗ್ಗೆ ಈಸಿ ಕ್ವಶನ್. ನೋಡ್ರಿ ಏನಿದೆ ಕ್ವಶನ್, ಎಕ್ಸ್ ರೇಷೋ ವೈ ಇಸ್ 3:4, ಎಕ್ಸ್ ರೇಷೋ ವೈ ಇಸ್ 3:4, ಎಕ್ಸ್ ಅಂದ್ರೆ ಮೂರು, ವೈ ಅಂದ್ರೆ ಫೋರ್. ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ದಟ್ ವ್ಯಾಲ್ಯೂ. ಸಬ್ಸ್ಟಿಟ್ಯೂಷನ್ ಮೆಥಡ್ ಜಸ್ಟ್ ಏನಿಲ್ಲ, 4x + 3y ಡಿವೈಡೆಡ್ ಬೈ 4x, 4x ಇಲ್ಲ, 4y - 4x ಇದೆ, 4y - 4x ಇಸ್ ಈಕ್ವಲ್ ಟು ಇಷ್ಟ್ರಿ. ಎಕ್ಸ್ ಪ್ಲೇಸ್ ನಲ್ಲಿ ಎಕ್ಸ್ ವ್ಯಾಲ್ಯೂ ಪ್ಲೇಸ್ ಮಾಡ್ರಿ, 4 3 = 12 ನೋಡ್ರಿ, 4 3 = 12. ಆಮೇಲೆ ಇನ್ ಪ್ಲೇಸ್ ಆಫ್ ವೈ ಪ್ಲೇಸ್ ದ ವ್ಯಾಲ್ಯೂ ಆಫ್ ವೈ 4, ಸೊ 3 4 = 12, 3 4 = 12. ವೈ ಪ್ಲೇಸ್ ನಲ್ಲಿ ವೈ ಪ್ಲೇಸ್ ಮಾಡ್ರಿ, ಗಡ್ಬಡ್ ಮಾಡ್ಬೇಡ್ರಿ ಎಕ್ಸಾಮ್ ನಲ್ಲಿ, ಎಕ್ಸ್ ಇಲ್ಲ, ಫಸ್ಟ್ ವೈ ಇದೆ, ಸೊ ಇಲ್ಲಿ 4 4 = 16 ಮೈನಸ್ ಎಕ್ಸ್ ಪ್ಲೇಸ್ ನಲ್ಲಿ 3 ಇಡ್ರಿ, 4 3 = 12, 12 - 12 = 24 ಆಗಿದೆ, ಆ್ಯಂಡ್ 16 - 12 ಅಂದ್ರೆ 4 ಆಗಿದೆ. ಸೊ ಏನಿದೆ ಆನ್ಸರ್ ಅಂದ್ರೆ, 4 1 = 4, 4 6 4 1 = 4 and 4 6 = 6 is answer for the question. Substitution ಮಾಡಬೇಕು ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ದ ರಿಸಲ್ಟ್. ನೋಡ್ರಿ, ಸಪೋಸ್ ಇನ್ ದ ಸೇಮ್ ಕ್ವಶನ್, ಇಫ್ ದೇ ಆರ್ ಗಿವಿಂಗ್ 4x ದ ಹೋಲ್ ಸ್ಕ್ವೇರ್, ಆ ಕೇಸಲ್ಲಿ ಸ್ಕ್ವೇರ್ ಮಾಡ್ರಿ, 4x ಕ್ಯೂಬ್ ಇದೆ ಅಂದ್ರೆ ಎಕ್ಸ್ ಗೆ ಕ್ಯೂಬ್ ಮಾಡಬೇಕು. ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಮತ್ತೇನಿರೋದಿಲ್ಲ, ಮೂವಿಂಗ್ ಅಹೆಡ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಇಸ್ ಸಿಂಪ್ಲಿಫಿಕೇಶನ್. ಜಸ್ಟ್ ಇದು ಕ್ವಶನ್, ಲೆಟ್ಸ್ ರೈಟ್ ಡೌನ್ ದ ಥಿಂಗ್ಸ್ ಹಿಯರ್. ನೋಡ್ರಿ, 2.2 × 0.2 ಡಿವೈಡೆಡ್ ಬೈ ಏನಿದೆ, 0.4 × 1/2, ಎಸ್, −1/2 × 4 - 4. ಓಕೆ, ಸೊ ದಿಸ್ ಈಸ್ ಹಿಯರ್. ಓಕೆ, ಇದು ಆಮೇಲೆ ಐ ಜಸ್ಟ್ ಸಾಲ್ವ್ ಇಟ್ ಹಿಯರ್ ಓನ್ಲಿ, 4 × 1.04 ಆ್ಯಂಡ್ ಸೋ ಆನ್. ಓಕೆ, ಸೊ ನೋಡ್ರಿ, ಸೊ ಸಮ್ ಸ್ಟೂಡೆಂಟ್ಸ್ ಆಸ್ ಮೀ, ಸರ್ ಇದು ರೈಲ್ವೇಸ್ SSCಗೆ ಹೆಲ್ಪ್ಫುಲ್ ಆಗುತ್ತದೆಲ್ಲ? ಎಸ್, 100% ಆಗುತ್ತದೆ, ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇಸ್ ದೇರ್, ಅ ಲಿಟಲ್ ವೇರಿಯೇಷನ್ ವಿಲ್ ಬಿ ದೇರ್. ಏನಿರುವುದಿಲ್ಲ, 10% - 15% ವೇರಿಯೇಷನ್ಸ್ ವಿಲ್ ಬಿ ದೇರ್. ಯಾಕಂದ್ರೆ ರೈಲ್ವೆ ಎಕ್ಸಾಮ್ಸ್ ಅಲ್ಲಿ ಇದೆ ಆ ಟ್ರಿಗ್ನೋಮೆಟ್ರಿ, ಅದೇ SSCGDದಲ್ಲಿ ಇರುವುದಿಲ್ಲ. ಇನ್ ರೈಲ್ವೆ ಎಕ್ಸಾಮ್ಸ್ ಜ್ಯೋಮೆಟ್ರಿ ಮೇಲೆ ಕ್ವಶನ್ಸ್ ಕೇಳ್ತಾರ, ಅದು SSCGD ಇನ್ ದೇ ಡೋಂಟ್ ಆಸ್ ದಿಸ್ ಕ್ವಶನ್. ಓಕೆ, 2-3 ಲೆಸನ್ಸ್ ಎಕ್ಸ್ಟ್ರಾ, 3-4 ಲೆಸನ್ಸ್ ಎಕ್ಸ್ಟ್ರಾ ದೇ ಆಸ್ ಇನ್ ರೈಲ್ವೇಸ್ ಕಂಪೇರ್ಡ್ ಟು ದ SSC. ಆ್ಯಂಡ್ ಯಸ್, ಸಮ್ ಸ್ಟೂಡೆಂಟ್ಸ್ ಆಸ್ಕ್ ಮೀ ಕ್ವಶನ್ಸ್ ರಿಲೇಟೆಡ್ ಟು NTPC, ಐ ವಿಲ್ ಆನ್ಸರ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ಅಬೌಟ್ ದ ಸ್ಟ್ರಾಟಜಿ, ಲ್ಯಾಂಗ್ವೇಜಸ್ ಆ್ಯಂಡ್ ಆಲ್. ಸೊ ನೋಡ್ರಿ, ಸೊ ಈ ಪಾರ್ಟ್ ಏನ್ ಮಾಡೋಣ ಇಲ್ಲಿ, ಸೊ 4 × 4 ಏನಿದೆ, 4 × ಇದೆ, ಇಂಟು 4 × ಸಮಥಿಂಗ್. ಸೊ ಇದು ಪಾರ್ಟ್ ಫಸ್ಟ್ ಆಫ್ ಆಲ್ ನಾನು ಇಲ್ಲೇ ಸಾಲ್ವ್ ಮಾಡ್ತೇನೆ. ನೋಡ್ರಿ, ಈ ಬ್ರಾಕೆಟ್ ಅಲ್ಲಿ ಇದೆ, ಫಸ್ಟ್ ಇದು ಸಾಲ್ವ್ ಮಾಡೋಣ ಇಲ್ಲಿ. 1.04 - 0.2 × 0.2 ಅಂದ್ರೆ ಎಷ್ಟ್ರಿ? ನೋಡ್ರಿ, 1.04 ಅಂದ್ರೆ 1.04 ಅಷ್ಟು ಹಂಗೆ ಬರೀರಿ. 2 × 4 ಇದೆ, ಬಟ್ 4 ಬರೀ ಬೇಡ, 0.2 ಅಂದ್ರೆ 2 × 4 0.04 ಬರಬೇಕು. ಯಾಕ್ರಿ, ಇಲ್ಲೇ 1 point, ಇಲ್ಲಿ 1 point ಆಗಿದೆ, ಮೇಲೆ ಒಂದ್ ಸಂಖ್ಯೆ, ಟೋಟಲ್ 2 ಸಂಖ್ಯೆ, ಅಂದ್ರೆ 1, 2, 2 ಸಂಖ್ಯೆ ಆದ ನಂತರ ಪಾಯಿಂಟ್ ಕೊಡಬೇಕು. ಸೊ 1.04 - 0.04 ಎಷ್ಟ್ರಿ? ಬರೀ 1 ಆಗುತ್ತದೆ. ಯಾಕಂದ್ರೆ 0.4 - 0.4 0 ಆಗಿದೆ, 1 - 0 ಅಂದ್ರೆ 1. ಸೊ ದಿಸ್ ಆನ್ಸರ್ ಇಸ್ 1. ಇಲ್ಲಿ ಎಷ್ಟಿದೆ? 4. ಸೊ 4 ಒಂದ್ಲೇ ಎಷ್ಟ್ರಿ? 4. ಸೊ ಕರೆಕ್ಟ್ನ? ಎಸ್, −1/2 × 4, ಯಾಕಂದ್ರೆ ದಿಸ್ ಎಂಟೈರ್ ವ್ಯಾಲ್ಯೂ ಇಸ್ 1. ಸೊ ಇದು ಪಾರ್ಟ್ ಅಂದ್ರೆ ಸಿಂಪ್ಲಿಫೈಡ್. ಲೆಟ್ ಸಿಂಪ್ಲಿಫೈ ದಿಸ್ ಪಾರ್ಟ್ ಹಿಯರ್. ಸೊ ಯಾವ ಪ್ರಕಾರ ಮಾಡ್ತೀರಿ ನೋಡ್ರಿ, ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್. ಹಾ, ಸೊ ಇದು ಬೇಸಿಕಲಿ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್, 22/10 × 2/10, ಎಸ್, ಡಿವೈಡೆಡ್ ಬೈ. ಸೊ ನೆಕ್ಸ್ಟ್, ಸೊ ನೋಡ್ರಿ, 2 ಇದು ಭಾಗ ಕೊಡ್ರಿ, ಅಂದ್ರೆ ಡಿವಿಜನ್, 2 × 0.2 × 4. ಸೊ ಇದು ಎಷ್ಟಿದೆ? 0.2. 0.2 ಅಂದ್ರೆ ಏನ್ರಿ? 0.2 ಮೀನ್ಸ್ 2/10. 0.2 ಅಂದ್ರೆ 2/10. ಪಾಯಿಂಟ್ ಆದ ನಂತರ ಒನ್ ಸಂಖ್ಯೆ ಅಂದ್ರೆ 10 ಬರಲಿ. ಎಸ್, ಲೆಟ್ ಸಿ, ಮೈನಸ್ ಇಲ್ಲೇ ಎಷ್ಟಾಗಿದೆ ಇಲ್ಲಿ. ಸೊ ಇದು ಸಿಂಪ್ಲಿಫಿಕೇಶನ್ ಮಾಡ್ರಿ, 2 / 2 / 4. ಸೊ ಇಲ್ಲಿ ಎಷ್ಟಿದೆ? 2.
ಸೊ ಕಮ್ ಆನ್ ಎವ್ರಿ ಒನ್, ಲೆಟ್ಸ್ ಸಿಂಪ್ಲಿಫೈ ದಿಸ್ ಪಾರ್ಟ್. ಇದು ಎಷ್ಟಾಗುತ್ತದೆ ನೋಡ್ರಿ, 22/10 ಆಸ್ ಇಟ್ ಈಸ್, ಎಸ್ ಇಂಟು 2/10, ಎಸ್ ಡಿವಿಜನ್, ಇಲ್ಲಿ ಡಿವಿಜನ್ ಸಿಂಬಾಲ್, ಡಿವಿಜನ್ಗೆ ಯಾವಾಗ ನೀವು ನೋಡ್ತೀರಿ ಮಲ್ಟಿಪ್ಲಿಕೇಶನ್ದಲ್ಲಿ ಚೇಂಜ್ ಮಾಡ್ರಿ, ಈ ಡಿವಿಜನ್ ಇದೆ ರೈಟ್ ಇಟ್ ಮಲ್ಟಿಪ್ಲಿಕೇಶನ್, ಇದು ಇಂಟು ಮಾಡಿರಿ ಅಂದರೆ ಮುಂದಿನ ಸಂಖ್ಯೆ ಉಲ್ಟಾ ಮಾಡ್ರಿ. ಸೊ ಇದು ಎಷ್ಟಾಗುತ್ತದೆ, 10, ಇದು 2 ಆಗುತ್ತದೆ. ಸೊ ಮೈನಸ್ ಎಷ್ಟ್ರಿ, 2 ಇದೆ. ಕಮಾನ್, ಈಗ ಅಂದರೆ ಸಿಂಪ್ಲಿಫಿಕೇಶನ್ ಭಾಳ ಈಸಿ ಆಗುತ್ತೆ. 10 ಕ್ಯಾನ್ಸಲ್ ಆಗಿದೆ ಅಂದರೆ 10 1 10, 2 1 2, 2 1 2, ಎಸ್. ಆಮೇಲೆ ಏನಿಲ್ಲ ಇದ್ರೆ 22/10 ಅಂದರೆ 2.2, ಎಷ್ಟ್ರಿ, 2.2. ಹಾಂ, ಮೈನಸ್ ಎಷ್ಟಿದೆ, ಮೈನಸ್ 2 ಇದೆ. 2.2 - 2 ಅಂದರೆ 0.2 ಆನ್ಸರ್ ಫಾರ್ ದ ಕ್ವಶನ್. ಐ ಎಮ್ ಎಕ್ಸ್ಪ್ಲೇನಿಂಗ್ ಲಿಟಲ್ ಸ್ಲೋ ಸೊ ದಟ್ ಎವ್ರಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ಆನ್ಸರ್ ಫಾರ್ ದ ಕ್ವಶನ್ ಈಸ್ 0.2, ದಟ್ಸ್ ದ ಆನ್ಸರ್ ಹಿಯರ್. ಸೊ ಐ ಹೋಪ್ ದ ಥಿಂಗ್ಸ್ ಆರ್ ಕ್ಲಿಯರ್ ಟು ಎವ್ರಿ ಒನ್. ಸೊ ವೆನ್ ಎವರ್ ಯು ಸಿ ಡಿವಿಜನ್, ಅದು ಮಲ್ಟಿಪ್ಲಿಕೇಶನ್ ಬರೀರಿ, ಮುಂದಿನ ಸಂಖ್ಯೆ ಉಲ್ಟಾ ಮಾಡ್ರಿ. ದ್ಯಾಟ್ ವಿ ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಕ್ವಶನ್, ಇದು ನೋಡ್ರಿ, ಇದು ಬೇಸಿಕಲಿ ಪ್ರೈಸ್ ಇದೆ. ಓಕೆ, ಏನಿದೆ ಇದು ಪ್ರೈಸ್ ಮೇಲೆ, ಜಸ್ಟ್ ಎ ಮಿನಿಟ್. ವ್ಯಾಲ್ಯೂ ಆಫ್ ಅ ಕಾರ್ ಡಿಪ್ರಿಷಿಯೇಟ್ಸ್ ಆಟ್ ದ ರೇಟ್ ಆಫ್ 20% ಎವ್ರಿ ಇಯರ್. ಒಂದು ಕಾರ್ ಕೀಮತ, ಇದು ಏನಾಗುತ್ತದೆ, ಪ್ರತಿ ಒಂದು 20% ಕಡಿಮೆ ಆಗುತ್ತದೆ. ಆಫ್ಟರ್ 2 ಇಯರ್ಸ್ ವ್ಯಾಲ್ಯೂ ಆಫ್ ಕಾರ್ ವಿಲ್ ಬಿ 480,000. 2 ವರ್ಷ ಆದ ನಂತರ ಇದು ಪ್ರೈಸಸ್ ಎಷ್ಟಾಗುತ್ತದೆ, 400,000 ಓಕೆ 80,000 ಆಗುತ್ತದೆ. ಒರಿಜಿನಲ್ ಪ್ರೈಸ್ ಅಂದರೆ ಎಷ್ಟು, ಯಾವಾಗ ನೀವು ಖರೀದಿ ಮಾಡಿರಿ ಆ ಟೈಮ್ ಕಾರ್ ಪ್ರೈಸ್ ಎಷ್ಟಿತ್ತು, ವಾಟ್ ವಾಸ್ ದ ಪ್ರೈಸ್ ಆಫ್ ದ ಕಾರ್ ಅಟ್ ದ ಟೈಮ್ ಆಫ್ ಪರ್ಚೇಸಿಂಗ್. ಸೊ ನೋಡ್ರಿ, 2 ವರ್ಷ ಆದ ನಂತರ ಪ್ರೈಸ್ ಎಷ್ಟಾಗಿದೆ, 480,000. ವೆನ್ ಯು ಪರ್ಚೇಸ್, ಯಾವಾಗ ನೀವು ಖರೀದಿ ಮಾಡಿರಿ ಆ ಟೈಮ್ ಇದು ಪ್ರೈಸ್ ಎಷ್ಟ್ರಿ. ಸೊ ನೋಡ್ರಿ, ರೈಟ್ ಡೌನ್ ದ ಪ್ರೈಸ್, 480,000, 480,000. ಎಸ್, ಐ ವಿಲ್ ಬಿ ಟೆಲಿಂಗ್ ಯು ದ ಶಾರ್ಟ್ ಕಟ್ ಟ್ರಿಕ್. ಓಕೆ, ಸೊ ಯಾವಾಗೂ ನಿಮಗೆ ಹಿಂದೆ ಹೋಗಬೇಕು, ಯಾಕ್ರೆ ಹಿಂದ್ಗಡೆ, ವೆನ್ ಎವರ್ ಯು ಫೈಂಡ್, ಯು ವಾಂಟ್ ಟು ಫೈಂಡ್ ಒರಿಜಿನಲ್ ಪ್ರೈಸ್, ಹಿಂದಿನ ಪ್ರೈಸ್ ಬೇಕು, ರೈಟ್ 100 ಆನ್ ದ ಟಾಪ್, 100 ಟಾಪ್ ಸೈಡ್ ಬರೀರಿ. ಯಾಕೆ 2 ಸಲ, ಯಾಕಂದ್ರೆ ಕ್ವಶನ್ 2 ವರ್ಷದಿದೆ, 2 ವರ್ಷ ಕ್ವಶನ್ದಲ್ಲಿ 100 ಟಾಪ್ ಬರೀರಿ. ಡಿವೈಡೆಡ್ ಬೈ ಎಷ್ಟ್ರಿ, 20% ನೋಡಬೇಕು, ಏನಾಗುತ್ತದೆ, ಡಿಪ್ರಿಷಿಯೇಟ್ಸ್ ಅಂದರೆ ಕಡಿಮೆ ಆಗುತ್ತದೆ. ಡಿಪ್ರಿಷಿಯೇಟ್ಸ್ ಅಂದರೆ ಏನ್ರಿ, ಕಡಿಮೆ. ಸೊ 100 - 20 ಮೈನಸ್ ಮಾಡ್ರಿ, ಇದು 80. ಇಲ್ಲಿಂದ ಮತ್ತು 20 ಮೈನಸ್ ಮಾಡ್ರಿ, ಇದು 80. ಸಪೋಸ್ ಇನ್ ದ ಕ್ವೆಶನ್ 20% ಪ್ರೈಸ್ ಇನ್ಕ್ರೀಸ್ ಇದೆ, ಆ ಕೇಸ್ದಲ್ಲಿ 100 + 20 = 120 ಮಾಡಬೇಕು, 100 + 20 = 120 ಮಾಡಬೇಕು. ರಿಮೆಂಬರ್ ದಿಸ್. ಈಗ ಅಂದರೆ ಸಿಂಪ್ಲಿಫಿಕೇಶನ್, 0 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್ ಆಗಿದೆ. 8 1 8, 8 6 48, 0 0. ಕಮಾನ್, 8 1 8, 8 7 56, 4 ಬರೀರಿ, 8 5 40, 75 ಇಂಟು ದಿಸ್ ವಿಲ್ ಬಿ ಗೆಟಿಂಗ್ 75, 0 0 0 0, 0 0 0 0. ಸೊ ಆನ್ಸರ್ 7,50,000 ರುಪೀಸ್. ದಟ್ ಈಸ್ ಆಪ್ಷನ್ ನಂಬರ್ 4. ಐ ಹೋಪ್ ದ ಥಿಂಗ್ಸ್ ಆರ್ ಕ್ಲಿಯರ್. ಸೇಮ್ ಸ್ಟ್ರಾಟಜಿ, ಸೇಮ್ ಟೆಕ್ನಿಕ್ ಎಲ್ಲಿ ಯೂಸ್ ಮಾಡಬೇಕು ಅಂದರೆ ಜನಸಂಖ್ಯೆ ಕ್ವಶನ್. ಯಾವ ರೀತಿ, ಒಂದು ಹಳ್ಳಿಯ ಜನಸಂಖ್ಯೆ ಪ್ರತಿ ವರ್ಷ 20% ಕಡಿಮೆ ಆಗುತ್ತದೆ, 2 ವರ್ಷ ಆದ ನಂತರ ಜನಸಂಖ್ಯೆ 480,000 ಆಗುತ್ತದೆ, 2 ವರ್ಷ ಹಿಂದಿನ ಜನಸಂಖ್ಯೆ ಎಷ್ಟ್ರಿ, ವಾಟ್ ವಾಸ್ ದ ಪಾಪ್ಯುಲೇಷನ್ 2 ಇಯರ್ ಎಗೋ. ಸೊ ವೆನ್ ಎವರ್ ಯು ವಾಂಟ್ ಟು ಫೈಂಡ್ ಎಗೋ ಪಾಸ್ಟ್ ಸಮಥಿಂಗ್, ಡೇಟಾ ರಿಲೇಟೆಡ್ ಟು ಪಾಸ್ಟ್, ಸೊ 100 ಆನ್ ದ ಟಾಪ್. ರಿಮೆಂಬರ್ ದಿಸ್ ಥಿಂಗ್. ಓಕೆ, ಸೊ ಅಂಡ್ ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ಲಾಸ್, ಎಸ್, ಸೊ ಡೋಂಟ್ ಫಾರ್ಗೆಟ್ ಟು ಕಮೆಂಟ್ ಇನ್ ದ ಚಾಟ್ ಬಾಕ್ಸ್. ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ, ಹೌ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ಲಾಸ್, ಓಕೆ ಮೈ ಕ್ಲಾಸಸ್ ಆರ್ ಹೆಲ್ಪಿಂಗ್ ಯು ಆರ್ ನಾಟ್ ಇನ್ ದ ಕಮೆಂಟ್ ಬಾಕ್ಸ್. ಅಂಡ್ ಎಸ್, ಗಿವ್ ಅ ಥಮ್ಸ್ ಅಪ್ ಅಂಡ್ ಲೈಕ್ ಇಫ್ ಯು ಆರ್ ರಿಯಲಿ ಎಂಜಾಯಿಂಗ್ ದ ಕ್ಲಾಸ್. ಓಕೆ, ಅದರ್ವೈಸ್ ನಾಟ್ ನೆಸೆಸರಿ, ಬಟ್ ಎಸ್, ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ಲಾಸಸ್, ಅರ್ಥ ಆಗಿದೆ ಅಂದರೆ ಕಂಪಲ್ಸರಿ ಅಲ್ಲಿ ಅದು ಕೆಲಸ, ಅಷ್ಟು ಕೆಲಸ ಮಾಡಿರಿ, ಮತ್ತೇನು ಅವಶ್ಯಕತೆ ಇಲ್ಲ. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್. ನೋಡ್ರಿ ಏನಿದೆ, ಒನ್ ನಂಬರ್ ಇಸ್ ಡಿವೈಡೆಡ್ ಬೈ 5, ದ ರಿಮೈಂಡರ್ ಇಸ್ 2. ಒನ್ ಎನ್ ಸ್ಕ್ವೇರ್ ಇಸ್ ಡಿವೈಡೆಡ್ ಬೈ 5, ದ ರಿಮೈಂಡರ್ ವಿಲ್ ಬಿ ವಾಟ್. ಓಕೆ, ಒಂದು ಸಂಖ್ಯೆ ಎನ್ ಅನ್ನು 5 ರಿಂದ ಭಾಗಿಸಿದಾಗ ಶೇಷ 2 ಆಗಿದೆ. ಎನ್ ಸ್ಕ್ವೇರ್, ಇದು ಎನ್ ಸ್ಕ್ವೇರ್ ಬರೀರಿ, ಎನ್ ಸ್ಕ್ವೇರ್ ಅನ್ನು 5 ರಿಂದ ಭಾಗಿಸಿದಾಗ ಶೇಷ ಏನಾಗುತ್ತದೆ. ಸೊ ಈ ರೀತಿ ಕ್ವಶನ್, ಬೇಸಿಕಲಿ ನಂಬರ್ ಸಿಸ್ಟಮ್. ಇಫ್ ಯು ಸಿ ಇನ್ SSC GD ಆಲ್ಸೋ ದೇ ಹ್ಯಾಡ್ ಆಸ್ಕ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಆಲ್ಸೋ. ಇನ್ ರೈಲ್ವೇಸ್ ಆಲ್ಸೋ ದೇ ಆರ್ ಆಸ್ಕಿಂಗ್ ಗ್ರೂಪ್ ಡಿ ಕಮಿಂಗ್ ಎಕ್ಸಾಮ್. ಎಸ್, ಎವ್ರಿವೇರ್ ದಿಸ್ ಕೈಂಡ್ ಆಫ್ ನಂಬರ್ ಸಿಸ್ಟಮ್ ಕ್ವಶನ್ಸ್ ಇದೆ. ಇದರಲ್ಲಿ ಏನಿಲ್ಲ, ಬೇಸಿಕ್ ಮೆಥಡ್ ಆಲ್ಸೋ ಇದೆ, ಬಟ್ ಡೈರೆಕ್ಟ್ಲಿ ನೀವು ಮೈಂಡ್ ಮೆಥಡ್ ಯೂಸ್ ಮಾಡ್ರಿ. ಮೈಂಡ್ ಮೆಥಡ್ ಯಾವಾಗ ಯೂಸ್ ಮಾಡ್ತೀರಿ ನೋಡ್ರಿ, ಒಂದು ಸಂಖ್ಯೆ ಎನ್ ಇದೆ,
ಆ ಸಂಖ್ಯೆ ಐದರಿಂದ ಭಾಗಿಸಿದಾಗ ಶೇಷ ಎರಡು ಆಗುತ್ತದೆ. ಸೊ ನೋಡ್ರಿ, ಸಮ್ ಸ್ಟೂಡೆಂಟ್ಸ್ ಆರ್ ದಿಯರ್ ಬಿಕಾಸ್ ವಿ ಆರ್ ಶೂಟಿಂಗ್ ಇನ್ ದ ನೈಟ್ ಟೈಮ್. ಸೊ ಸಮ್ ಸ್ಟೂಡೆಂಟ್ಸ್ ಓಕೆ, ಅವರ್ ಸ್ಪೆಷಲ್ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ಹಿಯರ್. ಸೊ ನನಗೆ ಹೇಳ್ರಿ, ಯಾವ ಸಂಖ್ಯೆಯಿಂದ ಐದರಿಂದ ಭಾಗಿಸಿದಾಗ ಎರಡು ಶೇಷ ಬೀಳ್ತದೆ? ಯಾವ್ದು ಯಾವ ಸಂಖ್ಯೆ ವಿಚಾರ ಮಾಡ್ರಿ. ಯಾವ ಸಂಖ್ಯೆಗೆ ನೀವು ಐದರಿಂದ ಭಾಗ ಮಾಡಿದ ಮೇಲೆ, ಅಂದ್ರೆ ಡಿವೈಡ್ ಮಾಡಿದ ಮೇಲೆ ಎರಡು ರಿಮೈಂಡರ್ ಬರುತ್ತದೆ? ಹನ್ನೆರಡು. ಹಾ ಓಕೆ, ಹನ್ನೆರಡು ಇದೆ, ಕರೆಕ್ಟ್. ಅದಕ್ಕಿಂತ ಕಡಿಮೆ ಯಾವ ಸಂಖ್ಯೆ? ಹನ್ನೆರಡು, ಕರೆಕ್ಟ್. ಆ ಯಾಕಂದ್ರೆ ಹನ್ನೆರಡಿಗೆ ಐದರಿಂದ ಭಾಗ ಮಾಡ್ರಿ ಅಂದ್ರೆ ಎರಡು ಉಳಿತದೆ, ಸೆವೆನ್, ಕರೆಕ್ಟ್. ಹನ್ನೆರಡರಿಂದ ಮಾಡ್ರಿ ನೀವು, ನಿಮ್ದು ಆನ್ಸರ್ ಬರುತ್ತೆ. ನಾನು ಸೆವೆನ್ ಎಂದು ಮಾಡ್ತೇನೆ ನೋಡ್ರಿ. ಯಾಕಂದ್ರೆ ನೋಡ್ರಿ, ಸೆವೆನ್ ಸಪೋಸ್ ಸಂಖ್ಯೆ, ಇದು ಐದರಿಂದ ಭಾಗ ಮಾಡಿರಿ, ಎಷ್ಟ್ರಿ? ಐದು ಒಂದು ಐದು, ಓಕೆ. ಶೇಷ ಎಷ್ಟ್ರಿ? ರಿಮೈಂಡರ್ ಎಷ್ಟಾಗುತ್ತದೆ? ಎರಡು. ನೀವು ಏನ್ ಹೇಳಿರಿ? ಹನ್ನೆರಡು. ಹನ್ನೆರಡರಿಂದ ಮಾಡ್ರಿ ನೀವು, ಅಂದ್ರೆ ನಂಬರ್ಗೆ ಟ್ವೆಲ್ ನೀವು ತಗೋರಿ. ಐ ವಿಲ್ ಚೂಸ್ ಮೈ ನಂಬರ್ ಆಸ್ ಎನ್ ಇಸ್ ಈಕ್ವಲ್ ಟು ಸೆವೆನ್. ಎನ್ ಇಸ್ ಈಕ್ವಲ್ ಟು ಸೆವೆನ್. ಈಗೇನಿದೆ ನೋಡ್ರಿ, ಒಂದು ಸಂಖ್ಯೆ, ಇದು ಸಂಖ್ಯೆ ಸೆವೆನ್, ಐದರಿಂದ ಭಾಗಿಸಿದಾಗ ಶೇಷ ಏಳು. ಎರಡು ಎನ್ ಸ್ಕ್ವೇರ್ ಐದರಿಂದ ಭಾಗಿಸಿದಾಗ ಶೇಷ ಏನಾಗುತ್ತದೆ? ಈ ಸಂಖ್ಯೆ ಸ್ಕ್ವೇರ್ ಮಾಡ್ರಿ, ಈಗ ಸಂಖ್ಯೆಯ ಸ್ಕ್ವೇರ್ ಮಾಡ್ರಿ. ಸೊ ಸೆವೆನ್ ಸೆವೆನ್ ಎಷ್ಟಾಗುತ್ತದೆ? ಫಾರ್ಟಿ ನೈನ್. ಈಗ ಈ ಸಂಖ್ಯೆಯನ್ನು ಐದರಿಂದ ಭಾಗ ಮಾಡೋಣ. ಫಾರ್ಟಿ ನೈನ್ ಸಂಖ್ಯೆಗೆ ಐದರಿಂದ ಭಾಗ ಮಾಡೋಣ. ಫೈವ್, ಫೈವ್ ನೈನ್ಸ್ ಆ ಫಾರ್ಟಿ ಫೈವ್, ಓಕೆ. ಈಗ ಶೇಷ ಉಳಿದ ಎಷ್ಟ್ರಿ? ನಾಲ್ಕು. ಸೊ ನಾಲ್ಕು ರಿಮೈಂಡರ್, ಎಸ್, ಫೋರ್ ಇಸ್ ದ ಆನ್ಸರ್. ನಿಮ್ದು ಆನ್ಸರ್ ಎಷ್ಟು ಬಂದಿದೆ? ಆ ನೀವು ಮಾಡಿಲ್ಲ, ಯಾಕ್ರಿ? ಓಕೆ, ಟ್ರೈ ಮಾಡ್ರಿ, ಅಲ್ಲೇ ಫೋರ್ ಬರುತ್ತದೆ. ಓಕೆ, ನೀವು ಹನ್ನೆರಡು ತಗೊಂಡ್ರಿನಾ, ಹನ್ನೆರಡು, ಆಮೇಲೆ ಹನ್ನೆರಡು ಸ್ಕ್ವೇರ್ ಎಷ್ಟ್ರಿ? ಒನ್ ಫಾರ್ಟಿ ಫೋರ್. ಒನ್ ಫಾರ್ಟಿ ಫೋರ್ಗೆ ಐದರಿಂದ ಭಾಗ ಮಾಡ್ರಿ, ನಾಲ್ಕು, ನಾಲ್ಕು ರಿಮೈನಿಂಗ್, ರೈಟ್, ನಾಲ್ಕು ಶೇಷ ಉಳಿತದೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಫೋರ್. ಓಕೆ, ಎಸ್. ಸೊ ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್. ಸೊ ವೆರಿ ಗುಡ್ ಆನ್ಸರ್ ಗಿವನ್ ಬೈ ಮಿಸ್ಟರ್ ಚೋಟು. ಎಸ್, ಈ ಇಸ್ ಅವರ್ ರೀಲ್ಸ್, ಮಿಸ್ಟರ್ ರೀಲ್ಸ್ ಸ್ಟಾರ್. ಓಕೆ, ಈ ಸ್ಟಾರ್ಟೆಡ್ ಮೇಕಿಂಗ್ ರೀಲ್ಸ್. ಓಕೆ, ಸೊ ಐ ಆಮ್ ಸಜೆಸ್ಟಿಂಗ್ ಡೋಂಟ್ ಟು ಡೂ. ಓಕೆ, ಇದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಅಂದ್ರೆ ಇಲ್ಲಿ ಥೀಟಾ ಮಾಡ್ರಿ, ಇಲ್ಲಿ ಥೀಟಾ ಮಾಡ್ರಿ. ಓಕೆ, ಸೊ ಹಾ, ಸೊ ಬೇಸಿಕಲಿ ನಂತರ ಥೀಟಾ ಮಾಲ್ ಏನಿದೆ, ದೆನ್ ಥೀಟಾ ಇಸ್, ಇದು ಝೀರೋ ಇಲ್ಲ, ಈ ಕಡೆಯಿಂದ ಸಂಖ್ಯೆ ಅಂದ್ರೆ ಥೀಟಾ ಇದೆ. ಐ ರೈಟ್ ದ ಕ್ವಶನ್ ನೋಡ್ರಿ, ಯಾಕಂದ್ರೆ ಇಲ್ಲಿ ಐ ಥಿಂಕ್ ಟೈಪಿಂಗ್ ಟೈಮ್ ಸ್ವಲ್ಪ ತಪ್ಪಾಗಿದೆ. ರೂಟ್ ಥ್ರೀ ಟ್ಯಾನ್ ಟು ಥೀಟಾ ಇದು ಟ್ರಿಗ್ನೋಮೆಟ್ರಿ, ಎಸ್ ಎಸ್ ಸಿ ಜಿಡಿದಲ್ಲಿ ಕೇಳಂಗಿಲ್ಲ. ಎಸ್, ಬಟ್ ಎಲ್ಲ ಬೇರೆ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತದೆ, ರೈಲ್ವೇಸ್ ಎಲ್ಲ ಎಕ್ಸಾಮ್ಸ್ ನೋಡ್ರಿ. ರೂಟ್ ಥ್ರೀ ಟ್ಯಾನ್ ಏನಿದೆ, ಟೂ ಥೀಟಾ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಇದೆ. ಇದು ಥೀಟಾ ವ್ಯಾಲ್ಯೂ ಎಷ್ಟ್ರಿ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಥೀಟಾ ವಿ ಹ್ಯಾವ್ ಟು ಟೆಲ್? ಇಟ್ಸ್ ಬೇಸಿಕ್ ಟ್ರಿಗ್ನೋಮೆಟ್ರಿ, ಮತ್ತೇನಿಲ್ಲ. ನೋಡ್ರಿ, ಇನ್ ದ ರೈಲ್ವೆ ಎಕ್ಸಾಮ್ಸ್ ಸ್ಪೆಷಲಿ ದ ಪೇಪರ್ ನಂಬರ್ ಒನ್, ದೇ ಆಸ್ಕ್ ಯು ದ ಬೇಸಿಕ್ ಲೆವೆಲ್ ಆಫ್ ಕ್ವೆಶನ್. ಓಕೆ, ಏನಿದೆ ನೋಡ್ರಿ, ಸಿಂಪಲ್ ಥೀಟಾ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಮೈನಸ್ ತ್ರೀಗೆ ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡೋಣ, ಇಲ್ಲಿಂದ ಈ ಕಡೆ ಶಿಫ್ಟ್ ಮಾಡೋಣ. ಸೊ ಎಷ್ಟಾಗುತ್ತದೆ? ರೂಟ್ ತ್ರೀ ಟ್ಯಾನ್ ಟೂ ಥೀಟಾ ಮೈನಸ್ ತ್ರೀ ಅಂದರೆ ಇದು ಪ್ಲಸ್ ತ್ರೀ ಆಗುತ್ತದೆ. ಎಸ್, ಬಟ್ ನನಗೆ ನನ್ನ ಟಾರ್ಗೆಟ್ ಅಂದರೆ ಥೀಟಾ ಇದೆ. ರೂಟ್ ತ್ರೀ ಇಲ್ಲಿಂದ ಈ ಕಡೆ ಶಿಫ್ಟ್ ಮಾಡೋಣ, ಇಲ್ಲಿಂದ ಈ ಕಡೆ ಅಂದರೆ ಶಿಫ್ಟ್ ಆಗುತ್ತಿಲ್ಲ, ಮಲ್ಟಿಪ್ಲಿಕೇಶನ್ ಇದೆ. ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಅಂದರೆ ಏನಾಗುತ್ತದೆ? ಡಿವಿಜನ್. ಮಲ್ಟಿಪ್ಲಿಕೇಶನ್ ವಿಲ್ ಬಿಕಮ್ ಡಿವಿಜನ್. ಸೊ ಲೆಟ್ಸ್ ರೈಟ್ ಟ್ಯಾನ್ ಟೂ ಥೀಟಾ ಇಸ್ ಈಕ್ವಲ್ ಟು ರೂಟ್ ತ್ರೀಗೆ ಡಿವೈಡ್ ಮಾಡ್ರಿ ಈ ಕಡೆ, ತ್ರೀ ಅಪಾನ್ ರೂಟ್ ತ್ರೀ, ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ. ಬಟ್ ಇದು ಹೆಂಗ್ರಿ ಸಾಲ್ವ್ ಮಾಡಬೇಕು? ಇಲ್ಲಿ ರೂಟ್ ತ್ರೀ ಇದೆ, ಇಲ್ಲಿ ತ್ರೀ ಇದೆ, ಯಾವ ಪ್ರಕಾರ ಸಾಲ್ವ್ ಮಾಡಬೇಕು? ರ್ಯಾಷನಲೈಸೇಷನ್. ಓಕೆ, ಸೊ ಏನು ಮಾಡೋಣ ಬೇಕಾದ, ತ್ರೀ ಅಂದರೆ ಯಾವ ರೀತಿ ಬರೀರಿ? ಮೂರು ಅಂದರೆ ರೂಟ್ ತ್ರೀ ಇಂಟು ರೂಟ್ ತ್ರೀ. ಮೂರು ಅಂದರೆ ಏನಿದೆ? ಮೂರು ಅಂದರೆ ರೂಟ್ ತ್ರೀ, ರೂಟ್ ತ್ರೀ ಮಾಡಿದ ನಂತರ ಇದು ತ್ರೀ ಬರುತ್ತೆ. ಸೊ ರೂಟ್ ತ್ರೀ ಮಲ್ಟಿಪ್ಲೈಡ್ ಬೈ ರೂಟ್ ತ್ರೀ. ವನ್ ಯು ಮಲ್ಟಿಪ್ಲೈ ರೂಟ್ ತ್ರೀ ಇಂಟು ರೂಟ್ ತ್ರೀ ವಿಲ್ ಬಿ ಗೆಟಿಂಗ್ ತ್ರೀ ಹಿಯರ್. ಸೊ ಅದೇ ರೀತಿ ಇಲ್ಲಿ ಏನಿದೆ? ರೂಟ್ ತ್ರೀ ಇದೆ. ರೂಟ್ ತ್ರೀದಿಂದ ರೂಟ್ ತ್ರೀ ಕ್ಯಾನ್ಸಲ್ ಆಗಿದೆ. ರೂಟ್ ತ್ರೀ, ರೂಟ್ ತ್ರೀ ಕ್ಯಾನ್ಸಲ್. ವಾಟ್ ಈಸ್ ರಿಮೈನಿಂಗ್ ಹಿಯರ್? ಟ್ಯಾನ್ ಆಫ್ ಟೂ ಥೀಟಾ ಇಸ್ ಈಕ್ವಲ್ ಟು ರೂಟ್ ತ್ರೀ. ನೀವು ಯಾರು ಎನ್ ಟಿ ಪಿ ಸಿ ಫಿಲಪ್ ಮಾಡಿರಿ ಫಾರ್ಮ್? ಎಸ್, ನೀವು ಮಾಡಿರಿ. ಹಾ ಓಕೆ, ನೀವು ನನಗೆ ಹೇಳ್ರಿ ಟ್ಯಾನ್, ನೀವು ಹೇಳಿ, ನೋ ಪ್ರಾಬ್ಲಮ್. ಹಾ, ಟ್ಯಾನ್ ಆಫ್ ವಿಚ್ ಆ್ಯಂಗಲ್ ಈಸ್ ಈಕ್ವಲ್ ಟು ರೂಟ್ ತ್ರೀ? ಟ್ಯಾನ್ ಎಷ್ಟು, ಎಷ್ಟು ಡಿಗ್ರಿ ಟ್ಯಾನ್ ರೂಟ್ ತ್ರೀ ಆಗುತ್ತದೆ? ಹಾ, ಬೇಸಿಕ್ ಇದು ಎಲ್ಲ ಎಕ್ಸಾಮ್ಸಲ್ಲಿ. ನೀವು ಆರ್ಮಿ ಎಕ್ಸಾಮ್ಸ್ ಟ್ರೈ ಮಾಡ್ರಿ ನಾ ಫಸ್ಟ್. ಹಾ, ಬಿಜಾಪುರದಲ್ಲಿ ಯಾವಾಗೂ ನೀವು ಆ ಟೈಮ್ ಆರ್ಮಿ ಎಕ್ಸಾಮ್ಸ್ ಟ್ರೈ ಮಾಡಿರಿ. ಇದು ಗೊತ್ತಿಲ್ಲ ಟ್ಯಾನ್ ಯಾವ ಡಿಗ್ರಿ ಮೇಲೆ ರೂಟ್ ತ್ರೀ ಬರುತ್ತದೆ. ಡೋಂಟ್ ನೋ ಏನ್ ರೀ ಅದ, ನೋ ಪ್ರಾಬ್ಲಮ್. ನೋಡ್ರಿ, ಟ್ಯಾನ್ ಆಫ್ ಝೀರೋ, ಥರ್ಟಿ, ಆಮೇಲೆ ಫಾರ್ಟಿ ಫೈವ್, ಆಮೇಲೆ ಸಿಕ್ಸ್ಟಿ, ಆಮೇಲೆ ನೈಂಟಿ, ಇದು ಗೊತ್ತಿರಬೇಕು. ಟ್ಯಾನ್ ಝೀರೋ ಅಂದ್ರೆ ಬೇಸಿಕಲಿ ಎಷ್ಟಿದೆ? ಝೀರೋ, ಕರೆಕ್ಟ್ನಾ? ಎಸ್, ಸೈನ್ ಎಸ್ ಝೀರೋ ಇದು. ಆಮೇಲೆ ಇದು ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ.
ದಿಸ್ ಈಸ್ ಒನ್, ಇದು ರೂಟ್ ತ್ರೀ, ಇದು ಎಷ್ಟ್ರಿ ನಾಟ್ ಡಿಫೈನ್ಡ್ ಇನ್ಫಿನಿಟಿ. ಸೊ ಯಾವ ಡಿಗ್ರಿ ಮೇಲೆ ರೂಟ್ ತ್ರೀ ಬಂದಿದ್ದೇವೆ? ಟ್ಯಾನ್ ಆಫ್ 60 ಡಿಗ್ರಿ, 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ಅಂದರೆ ರೂಟ್ ತ್ರೀ. ಸೊ ನೋಡ್ರಿ, ಲೆಟ್ಸ್ ರೈಟ್ ದಿಸ್ ಅಗೇನ್, ಇದು ಮತ್ತೊಂದ್ಸಲ ಇದು ಬರೋದಿಲ್ಲ. ಸೊ ಲೆಟ್ಸ್ ರೈಟ್ ಟ್ಯಾನ್ ಆಫ್ 2 ಥೀಟಾ, ಟ್ಯಾನ್ ಆಫ್ 2 ಥೀಟಾ ಇಸ್ ಈಕ್ವಲ್ ಟು ರೂಟ್ ಆಫ್ 3. ಟ್ಯಾನ್ ಆಫ್ 2 ಥೀಟಾ ಇಸ್ ಈಕ್ವಲ್ ಟು ರೂಟ್ 3. ಓಕೆ, ಟ್ಯಾನ್ 60 ಡಿಗ್ರಿ ಅಂದರೆ ರೂಟ್ 3 ಇದೆ. ಸೊ ಲೆಟ್ಸ್ ರೈಟ್ ಟ್ಯಾನ್ ಆಫ್ 2 ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ ಎಷ್ಟ್ರಿ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ಅಂದರೆ ರೂಟ್ 3. ಸೊ ರೂಟ್ 3 ಜಾಗೆಯಲ್ಲಿ ಬರೀರಿ ಟ್ಯಾನ್ 60 ಡಿಗ್ರಿ. ಟ್ಯಾನ್ ಮತ್ತು ಟ್ಯಾನ್ ಕ್ಯಾನ್ಸಲ್, 2 ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. 2 ಥೀಟಾ ಈಕ್ವಲ್ ಟು 60 ಡಿಗ್ರಿ. ಕಮಾನ್, ಥೀಟಾ ಇಸ್ ಈಕ್ವಲ್ ಟು ಎಷ್ಟ್ರಿ ಇದು? ಥೀಟಾ ಅಂದರೆ ಎಷ್ಟ್ರಿ? 2 1 2 2 30. ಸೊ 30 ಡಿಗ್ರಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಆಪ್ಷನ್ ನಂಬರ್ 2. ದಟ್ಸ್ ದ ಆನ್ಸರ್ ಫಾರ್ ದ ಕ್ವಶನ್. ಐ ಹೋಪ್ ದ ಥಿಂಗ್ಸ್ ಆರ್ ಕ್ಲಿಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹಿಯರ್. ಓಕೆ, ಸೊ ಹಿಯರ್ ಆಕ್ಚುಲಿ ಈಸ್ ಅವರ್ ಸ್ಟೂಡೆಂಟ್. ಯೆಸ್ಟರ್ಡೇ ವಿ ಕ್ಲಿಕ್ ದಿಸ್ ಫೋಟೋ. ಈಸ್ ಅವರ್ ಸ್ಟೂಡೆಂಟ್ ಮಿಸ್ಟರ್ ಸಿದ್ಧಾರ್ಥ್ ಪಾಟೀಲ್ ಫ್ರಾಮ್ ನಿಲ್ಜಿ ವಿಲೇಜ್. ಓಕೆ, ಇಲ್ಲಿ ಬೆಳಗಾವಿಯಲ್ಲಿ ನಿಲ್ಜಿ ಒಂದು ಊರಿದೆ. ಓಕೆ, ಫ್ರಾಮ್ ದ್ಯಾಟ್ ವಿಲೇಜ್ ಹಿ ವಾಸ್ ಅವರ್ ಸ್ಟೂಡೆಂಟ್. ಹಿ ಕೇಮ್ ಫಾರ್ ದಿ ಎಕ್ಸಾಮಿನೇಷನ್, SSC GD ಎಕ್ಸಾಮಿನೇಷನ್. ನಾವು ಐ ವಿಲ್ ಟೆಲ್ ಯು, ನಾಟ್ ಓನ್ಲಿ SSC GD, ಓಕೆ, ಜಸ್ಟ್ ಬರೀ SSC GD ಅಷ್ಟಿಲ್ಲ. ಹಿ ಕ್ಲಿಯರ್ಡ್ ಓನ್ಲಿ ಒನ್ ಸಿಂಗಲ್ ಪೋಸ್ಟ್ ಎಕ್ಸಾಮಿನೇಷನ್, ದಟ್ ಈಸ್ ಡೈರೆಕ್ಟ್ಲಿ ನೌ ಹಿ ಹ್ಯಾಸ್ ಬಿಕಮ್ ನಾಯಬ್ ಸುಬೇದಾರ್ ಇನ್ ಅಸ್ಸಾಂ ರೈಫಲ್ಸ್. ಜಸ್ಟ್ ದಿಸ್ ಇಯರ್, ಜಸ್ಟ್ 2 ಮಂತ್ಸ್ ಬ್ಯಾಕ್ ಹಿ ಗಾಟ್ ದಟ್, ಜಸ್ಟ್ 1.5 to 2 months ago ಹಿ ಗಾಟ್ ದಟ್ ವೇಕೆಂಟ್ ಪೋಸ್ಟ್. ಸೊ ವಾಟ್ ಈಸ್ ದ ಪೋಸ್ಟ್ ಹಿಯರ್? ಮಿಸ್ ನಾಯಬ್ ಸುಬೇದಾರ್. ಹಿ ಜಾಯಿಂಡ್ ಆಸ್ SSC GD ಆಸ್ ಅ ಕಾನ್ಸ್ಟೇಬಲ್. ನೋಡ್ರಿ, ಇಟ್ ಇಸ್ ಮೋಟ್ ಕಾನ್ಸ್ಟೇಬಲ್ ಪೋಸ್ಟ್ ಹಿ ಜಾಯಿನ್. ಓಕೆ, ನಮ್ದ್ರಲ್ಲಿ ಪ್ರಿಪರೇಷನ್ ಮಾಡಿ ಹಿ ಜಾಯಿಂಡ್ ಆಸ್ ಅ ಕಾನ್ಸ್ಟೇಬಲ್. But here we tell all the students, okay, don't leave the study. He joined as a constable in Assam Rifles, but illindu hogudasala he didn't go empty hand. Ella study materials, notes he collected, he took from our class, he studied for almost 6 months. Illinda matt alle hogide nantar alle full day training mattu ratri he was night time when everyone was sleeping he studied for the examination. There was only one post in entire Karnataka, only one post in Karnataka state, okay, and that post was Nayab Subedar for Assam Rifles, and he was only our student from this, our class student, he got this post in entire Karnataka, one post. So a very motivational story. You should also follow this, okay, ee riti idu new drive yakandre helthini nimge ig Nayab Subedar aagbeku andre first of all you constable aagtiri. Constable ad nantar next post will be, okay, even I not perfect what you told, I'm told telling you, okay, will be something like gotide constable ad nantar one post irutte adralli, okay, ee riti something I'm not getting that, but 20 varsh agide nantar havaldar sigutide, aamale 25 30 varsh ad nantar matta warrant officer 35 varsh ad nantar he told will be getting Nayab Subedar post, and now in the young age only he got this post. Okay, so like this your result also should be there. Yes, and if anyone is interested to join the classes for SSC GD, okay, still we have the classes here in the Belagavi, you can join it and join our classes here. So railways, SSC, all examinations classes are available. Okay, separate railway classes also are available. Agniveer, for example, army, just now recently we had territorial RTA rally was there. Okay, now this also we are planning to start. If anyone is interested, we are not mixing, okay, SSC matu idu mix madodilla, now SSC GD bere irutade, aamile is bere irutade, banking will be different and railways will be totally different. So you can join it, okay, here. So moving ahead to the next year, so next question enide, idu basically percentage mele question. Nodri enide, ond exam dalli parikshiyalli obba vidyarthiya 65 ankagalannu galisidanu, adare okay, ಅರ್ಹತ ಅಂಕಗಳಿಗಿಂತ 20 ಅಂಕಗಳು ಕಡಿಮೆ ಇದ್ದನು. ಸೊ ಬೇಸಿಕಲಿ ಅ ಸ್ಟೂಡೆಂಟ್ ಈಸ್ ಗೆಟಿಂಗ್ 65%, ಬಟ್ ಈಸ್ ಗೆಟಿಂಗ್ 20 ಮಾರ್ಕ್ಸ್ ಬಿಲೋ ದ ಕ್ವಾಲಿಫೈ ಮಾರ್ಕ್ಸ್, ಅಂದ್ರೆ ಪಾಸಿಂಗ್ ಮಾರ್ಕ್ ಗಿಂತ 20 ಕಡಿಮೆ. ಬೇರೆ ಸ್ಟೂಡೆಂಟ್ 80% ಅಂಡ್ ಈ ಸ್ಕೋರ್ 12 ಮಾರ್ಕ್ಸ್ ಮೋರ್ ದನ್ ದ ಕ್ವಾಲಿಫೈ ಮಾರ್ಕ್ಸ್. ಪಾಸ್ ಮಾರ್ಕ್ ಗಿಂತ ಇವರಿಗೆ 10 ಮಾರ್ಕ್ ಏನ್ರಿ ಹೆಚ್ಚು. ಓಕೆ, ಹಿ ಹ್ಯಾಸ್ ಸ್ಕೋರ್ಡ್ 10 ಮಾರ್ಕ್ಸ್ ಮೋರ್ ದನ್ ದ ಪಾಸಿಂಗ್ ಮಾರ್ಕ್. ಸೊ ಏನ್ ಮಾಡ್ರಿ, ಯಾವ ರೀತಿ ಇದು ಕ್ವಶನ್ ಸಾಲ್ವ್ ಮಾಡ್ಬೇಕು, ಟೋಟಲ್ ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ ಎಷ್ಟ್ರಿ? ಸೊ ಏನಿಲ್ಲ ನೋಡ್ರಿ, ಸೊ ಸ್ಟಾರ್ಟಿಂಗ್ ಮಾಡ್ರಿ ಹೈಯೆಸ್ಟ್ ಮಾರ್ಕ್ ಇಂದ. ಓಕೆ, ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ದ ಲೋವೆಸ್ಟ್ ಆಲ್ಸೋ, ಬಟ್ ಐ ವಿಲ್ ಟೇಕ್ ದ ಹೈಯೆಸ್ಟ್ ಮಾರ್ಕ್ ಫಸ್ಟ್. HIGH, ಹೈ ಮಾರ್ಕ್ಸ್.
ಹೈಯೆಸ್ಟ್ ಮಾರ್ಕ್ 80% ವಿದ್ಯಾರ್ಥಿ ಏನಾಗಿದೆ, 10 marks ಏನಿದೆ, 10 ಅಂಕ ಹೆಚ್ಚು ಗಳಿಸಿದ್ದಾನೆ. ಸೊ ಇಲ್ಲಿ ಬರೀರಿ +10 marks ಬರೀರಿ. ಓಕೆ, +10 marks. ಆಮೇಲೆ ಎರಡನೇ ವಿದ್ಯಾರ್ಥಿ ಅಂದರೆ ಇದು ಸ್ಟಾರ್ಟಿಂಗ್, ಅವ್ರ ಸ್ಕೋರ್ ಎಷ್ಟು ರೀ, 65%, 65%. ಬಟ್ ಹಿಸ್ ರಿಸಲ್ಟ್ ವಾಟ್, 20 ಅಂಕಗಳು ಕಡಿಮೆ. ಸೊ ಬರೀರಿ -20 marks, ಪಾಸಿಂಗ್ಗಿಂತ 20 ಕಡಿಮೆ. ಏನಿಲ್ಲ, ಜಸ್ಟ್ ಇದು ಮೈನಸ್ ಮಾಡಬೇಕು, ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಮೈನಸ್ ಮಾಡ್ರಿ. 80 - 65 ಅಂದರೆ 15%. ಇಲ್ಲೇ ಮೈನಸ್ ಮಾಡ್ರಿ, ಕಮ್ ಆನ್, ಇಲ್ಲೇ ಮೈನಸ್ ಅಂದರೆ ಮೈನಸ್ ಪ್ಲಸ್ ಆಗುತ್ತದೆ ನೋಡ್ರಿ, ಮೈನಸ್ ಮೈನಸ್ ಪ್ಲಸ್, ಅದಕ್ಕಾಗಿ ಪ್ಲಸ್ ಮಾಡಬೇಕು. 10 + 20 30 marks. ಸೊ ಬೇಸಿಕಲಿ ಏನಿದೆ ಇದು, ಇದು ಡಿಫ್ರೆನ್ಸ್ ಬಿಟ್ವೀನ್ ದೆನ್ ಮಾರ್ಕ್ಸ್. ಓಕೆ, ಡಿಫ್ರೆನ್ಸ್ 15% ಇದೆ, ಬಟ್ ಮಾರ್ಕ್ಸ್ದಲ್ಲಿ ಡಿಫ್ರೆನ್ಸ್ ಎಷ್ಟು ರೀ, 30 marks ಇದೆ. ಓಕೆ, 15% ಅಂದರೆ 30. ಸೊ ಟೋಟಲ್ ಮಾರ್ಕ್ ಆಫ್ ದಿ ಎಕ್ಸಾಮ್, ಟೋಟಲ್ ಒಟ್ಟು ಅಂಕಗಳು ಅಂದರೆ ಯಾವಾಗಲೂ 100% ಇರುತ್ತದೆ. ಸೊ 100% ಅಂದರೆ ಎಷ್ಟ್ರಿ, ಸೊ 15 1 = 15, 15 2 = 30, 100 2 = 200 marks. ದಟ್ ಈಸ್ ಆಪ್ಷನ್ ನಂಬರ್ 3. ದಟ್ಸ್ ದ ಆನ್ಸರ್ ಫಾರ್ ದ ಕ್ವೆಶನ್. ಐ ಹೋಪ್ ದ ಥಿಂಗ್ಸ್ ಆರ್ ಕ್ಲಿಯರ್. ಯೆಸ್, ಸೊ ನೋಟ್ ಡೌನ್ ದಿಸ್ ಆ್ಯಂಡ್ ರೈಟ್ ಇಟ್ ಡೌನ್. ಪಾಸ್ ಮಾಡಿರಿ, ನೋಟ್ ಡೌನ್ ಮಾಡಿರಿ. ಅರ್ಥ ಆಗಲಿಲ್ಲ, ಮತ್ತೊಮ್ಮೆ ರಿಪೀಟ್ ಮಾಡಿರಿ ಆ್ಯಂಡ್ ಡೂ ದಿಸ್. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಇಸ್ ರೇಷ್ಯೋ ಕ್ವೆಶನ್ಸ್ ನೋಡ್ರಿ. ಸೊ ಏನಿದೆ ರೇಷ್ಯೋ ಕ್ವೆಶನ್ಸ್? ಎಸ್, ಮಿಸ್ಟರ್ ಚೋಟು, ಓಕೆ, ಚೋಟು ಇಸ್ ಮೋಹನ್, ನೀವು ಹೇಳ್ರಿ. ಎಸ್, ಏನ್ ಮಾಡ್ಬೇಕು ಇಲ್ಲಿ? ಎಸ್, ಇನ್ ಅ ಸ್ಕೂಲ್ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಆರ್ ಇನ್ ದ ರೇಷ್ಯೋ 5:7. ಓಕೆ, ಒಂದು ಶಾಲೆಯಲ್ಲಿ ಬಾಯ್ಸ್ ಮತ್ತು ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ 5:7 ಇದೆ. ಓಕೆ, 8 more boys ವರ್ ಅಡ್ಮಿಟೆಡ್ ಡ್ಯೂರಿಂಗ್ ದ ಸೆಷನ್, ದ ನ್ಯೂ ರೇಷ್ಯೋ ಬಿಕಮ್ಸ್ 1:1. ಇನ್ ದ ಬಿಗಿನಿಂಗ್ ಡಿಫ್ರೆನ್ಸ್ ಬಿಟ್ವೀನ್ ಬಾಯ್ಸ್ ಅಂಡ್ ಗರ್ಲ್ಸ್, ಬೇಸಿಕ್ ಲೆವೆಲ್ ಕ್ವೆಶನ್ ಇಸ್ ದೇರ್. ಓಕೆ ನೋಡ್ರಿ, 5:7 ಇಸ್ ಬಾಯ್ಸ್ ಅಂಡ್ ಗರ್ಲ್ಸ್ ರೇಷ್ಯೋ ಇದೆ, ಬಾಯ್ಸ್ ಮತ್ತು ಗರ್ಲ್ಸ್ ರೇಷ್ಯೋ ಇದೆ. 5:7 ಬಾಯ್ಸ್ ಮತ್ತು ಗರ್ಲ್ಸ್. ಈಗ ಹೊಸ ಅನುಪಾತ ಎಷ್ಟಾಗಿದೆ, 1:1 ಆಗಿದೆ. ಹೊಸ ಅನುಪಾತ ಎಷ್ಟಾಗಿದೆ, 1:1. ಇಲ್ಲಿ 1 ಓಲ್ಡ್ ರೇಷ್ಯೋ ಬರೀರಿ, ಇಲ್ಲಿ ಹೊಸ ರೇಷ್ಯೋ ಬರೀರಿ. ಎಸ್ ಮಿಸ್ಟರ್, ಎಸ್ ನೀವು ಹೇಳ್ರಿ. ಮಿಸ್ಟರ್ ಸಂತು, ನೀವು ಹೇಳ್ರಿ, ಇದು ರೇಷ್ಯೋ ಯಾಕೆ ಚೇಂಜ್ ಆಗಿದೆ? ಹಾ, ಎಸ್, ಅದರಲ್ಲಿ 8 ಯಾರು ಆ್ಯಡ್ ಆಗಿದೆ? ಬಾಯ್ಸ್. 8 boys ಆರ್ ಅಡ್ಮಿಟೆಡ್, 8 boys ಆರ್ ಜಾಯ್ನಿಂಗ್ ನೋಡ್ರಿ ಇಲ್ಲಿ. ಓಕೆ, 8 ಹೆಚ್ಚುವರಿ ಹುಡುಗರನ್ನು ಸೇರಿಸಲಾಯಿತು. ಸೊ 8 boys ಆರ್ ಆ್ಯಡಿಂಗ್. ಓಕೆ, ಸೊ ಬಾಯ್ಸ್ ರೇಷ್ಯೋ 5 ಎಷ್ಟಾಗಿದೆ, 1. ಹಾ, ಗರ್ಲ್ಸ್ ರೇಷ್ಯೋ 7:1. ಬಟ್ ಗರ್ಲ್ಸ್ ರೇಷ್ಯೋ ಯಾಕೆ ಚೇಂಜ್ ಆಗಿದೆ? ಹಾ, ನೀವು ಹೇಳ್ರಿ ಮಿಸ್ಟರ್ ಶಿವು, ನೀವು ಹೇಳ್ರಿ. ಗರ್ಲ್ಸ್ ರೇಷ್ಯೋ ಆಕ್ಚುಲಿ ಸೇಮ್ ಬೇಕು, ರೈಟ್? ಗರ್ಲ್ಸ್ ಇಲ್ಲಿ ಚೇಂಜ್ ಆಗಿದೆ, ಗರ್ಲ್ಸ್ ಸಂಖ್ಯೆ ಇಲ್ಲಿ ಕ್ವಶನ್ ಅಲ್ಲಿ ಚೇಂಜ್ ಆಗಿದೆ. ಹೊಸ ಗರ್ಲ್ಸ್ ಜಾಯ್ನ್ ಆಗಿದೆ. ಚುಟು, ಹಾ, ನ್ಯೂ ಗರ್ಲ್ಸ್ ಆರ್ ಜಾಯ್ನಿಂಗ್? ನೋ, ಯಾಕೆ ಹೇಳ್ರಿ, ಹೊಸ ಗರ್ಲ್ಸ್ ಜಾಯ್ನ್ ಆಗಿದೆ ಈ ಕ್ವಶನ್ ಅಲ್ಲಿ, ಬಾಯ್ಸ್ ಜಾಯ್ನ್ ಆಗಿದೆ. ಸೊ ಆಕ್ಚುಲಿ ಗರ್ಲ್ಸ್ ರೇಷ್ಯೋ ಇದು ಇಲ್ಲೇ 7 ಇದೆ, ಇಲ್ಲೇ 7 ಬೇಕು, ಕರೆಕ್ಟ್ ನಾ? ಯಾಕಂದ್ರೆ ಗರ್ಲ್ಸ್ ನಂಬರ್ ಚೇಂಜ್ ಆಗಿಲ್ಲ, ಅದೇ ಕಾರಣಕ್ಕಾಗಿ ಗರ್ಲ್ಸ್ ರೇಷ್ಯೋ ಸೇಮ್ ಬೇಕು. ಇಲ್ಲಿ 7 ಇದೆ, ಇಲ್ಲಿ 7 ಬೇಕು. ಸೊ ಗರ್ಲ್ಸ್ ನಂಬರ್ಗೆ ಏನು ಮಾಡೋದು, 7 ಮಾಡೋದು. ಯಾವ ರೀತಿ ಮಾಡಬೇಕು, ಇಂಟು ಯಾವ ಸಂಖ್ಯೆ, 7. ಬರೀ ಇಲ್ಲಿ 7 ಮಾಡಬೇಡ, ಆ ಕಡೆ 7 ಮಾಡಬೇಕು. ಅರ್ಥ ಆಗಿದೆ? ಸೊ ಈಗ ನೋಡ್ರಿ, ಇಲ್ಲಿ 5:7 ಬರೀರಿ ಮತ್ತೊಂದು ಸಲ. 5 and this is 7. ಇಲ್ಲಿ 7 ಮಾಡ್ರಿ, 7 1 = 7 ಆ್ಯಂಡ್ ಇಲ್ಲಿ 7. ನಾವು ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಕಮ್ ಆನ್, ನನಗೆ ಹೇಳ್ರಿ, ಗರ್ಲ್ಸ್ ರೇಷ್ಯೋ ಏನಿದೆ, ಸೇಮ್ ಇದೆ. ಬಾಯ್ಸ್ 5 - 7 ಆಗಿದೆ, ಎಷ್ಟು ಹೆಚ್ಚಾಗಿದೆ, 2. ಸೊ ಬಾಯ್ಸ್ ನಂಬರ್ ಇಲ್ಲಿಂದ ಇಲ್ಲಿ +2 ಆಗಿದೆ. ಎಷ್ಟು ಪ್ಲಸ್ ಆಗಿದೆ, +2. ಬಟ್ ಕ್ವಶನ್ ದಲ್ಲಿ ಬಾಯ್ಸ್ ಎಷ್ಟು ಹೆಚ್ಚಾಗಿದೆ, 8 ಹೆಚ್ಚುವರಿ ಹುಡುಗರನ್ನು 8 boys ಆರ್ ಆಡೆಡ್. 2 represents 8, 2 = 8 ನಂಬರ್. ಸೊ ಏನಿದೆ ಕ್ವಶನ್, ಇನ್ ದ ಬಿಗಿನಿಂಗ್ ಡಿಫ್ರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಬಾಯ್ಸ್ ಅಂಡ್ ನಂಬರ್ ಆಫ್ ಗರ್ಲ್ಸ್, ಶುರುವಾತದಲ್ಲಿ ಆರಂಭದಲ್ಲಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆಯ ನಡುವಿನ ವ್ಯತ್ಯಾಸ ಏನಿದೆ? ಇಲ್ಲಿ 5 - 7 5 - 7 ಏನಿದೆ ವ್ಯತ್ಯಾಸ, 2. 2 ಎಷ್ಟಕ್ಕೆ ಸಮಾನ, 8. ಸೊ 2 = 8, ಸೇಮ್ ಟು ಸೇಮ್ ಇದೇ ನಮ್ದು ಆನ್ಸರ್, ಡಿಫ್ರೆನ್ಸ್ ವಾಸ್ 8. ಸಪೋಸ್ ದ ಕ್ವೆಶನ್ ಆಸ್ಟ್ ಇಸ್, ಇನ್ ದ ಬಿಗಿನಿಂಗ್ ಹೌ ಮೆನಿ ಬಾಯ್ಸ್ ವರ್ ದೇರ್, ಸ್ಟಾರ್ಟಿಂಗ್ ದಲ್ಲಿ ಎಷ್ಟು ಬಾಯ್ಸ್, 5. 5 = ಎಷ್ಟ್ರಿ ಬರಬೇಕು, 2 - 8, 5 ಎಷ್ಟ್ರಿ, ಸೊ ಈಸ್ ಈಕ್ವಲ್ ಟು 5 4s ಆಗುತ್ತದೆ, 20. ಸಪೋಸ್ ಕ್ವೆಶನ್ ಆಸ್ಟ್ ಇಸ್, ಬಾಯ್ಸ್ ಎಷ್ಟ್ರಿ, ಸೊ ಏನಿಲ್ಲ, 2 - 8, ಸೊ 5 ಎಷ್ಟು ಮಾಡ್ರಿ, ಸೊ 2 1s - 2 4s ಹಿಂಗೆ ಬೈಟ್ ಕಟ್ ಮಾಡ್ರಿ, ಬಿಕಾಸ್ 2 4s - 5 4s - 20. ಸಪೋಸ್ ಗರ್ಲ್ಸ್ ಇಸ್ ಆಸ್ಟ್, ಗರ್ಲ್ಸ್ ಎಷ್ಟ್ರಿ, ಸೊ ಗರ್ಲ್ಸ್ ನಂಬರ್ 7 ಏನ್ರಿ,
ಓಕೆ ಕರೆಕ್ಟ್ ನಾ 7 4 28 ಓಕೆ ಎಸ್ ಇನ್ ದ ಬಿಗಿನಿಂಗ್ ಡಿಫ್ರೆನ್ಸ್ ಎಸ್ ಕ್ವಶನ್ ಇಸ್ ಕರೆಕ್ಟ್ ಆರ್ ತಪ್ಪಾಗಿದೆ ಏ ಇಲ್ಲ ಇಲ್ಲ ತಪ್ಪಾಗಿದೆ ನೋಡ್ರಿ ಯಾಕ್ರಿ 8 ಬಾಯ್ಸ್ ಆರ್ ಅಡ್ಮಿಟೆಡ್ ದ ನ್ಯೂ ರೇಷೋ ಆಫ್ ಗರ್ಲ್ಸ್ ಅಂಡ್ ಬಾಯ್ಸ್ ಇಸ್ 1/1 ಆ ಸೇಮ್ ಇದೆ ಗರ್ಲ್ಸ್ ಅಂಡ್ ಬಾಯ್ಸ್ ಸೇಮ್ ಇದೆ ಸೇಮ್ ಇದೆ 1/1 1/1 ನೋ ಪ್ರಾಬ್ಲಮ್ ಗರ್ಲ್ಸ್ ಅಂಡ್ ಬಾಯ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂದ್ರೆ ಎರಡು ರೇಷೋ ಸೇಮ್ ಇದೆ ಬಟ್ ಕೇರ್ಫುಲಿ ಹಾ ಯಾಕಂದ್ರೆ ಸಪೋಸ್ ದಿಸ್ ವಾಸ್ ದ ಡಿಫ್ರೆಂಟ್ ರೇಷೋ ಸಪೋಸ್ ಇಲ್ಲಿ ಬೇರೆ ರೇಷೋ ಇತ್ತು ಇಲ್ಲಿ 2 1 ಆ ಕೇಸ್ನಲ್ಲಿ ತಪ್ಪಾಗುತ್ತದೆ ಯಾಕ್ರಿ ಫಸ್ಟ್ ಗರ್ಲ್ಸ್ ಕೊಟ್ಟರೆ ಆಮೇಲೆ ಬಾಯ್ಸ್ ಸೊ ಕೇರ್ಫುಲಿ ಫಸ್ಟ್ ಗರ್ಲ್ಸ್ ಇದೆ ಆಮೇಲೆ ಬಾಯ್ಸ್ ಈಗ ರೇಷೋ ಸೇಮ್ ಐತೆ ಅದಕ್ಕಾಗಿ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಬಟ್ ಇನ್ ದಿ ಎಕ್ಸಾಮಿನೇಷನ್ ಬಿ ಕೇರ್ಫುಲ್ ನೆಕ್ಸ್ಟ್ ಅಂದ್ರೆ ನಂಬರ್ ಸೀರೀಸ್ ಸಾರಿ ರಾಂಗ್ ನಂಬರ್ ಸೀರೀಸ್ ಫೈನ್ ಮಾಡಬೇಕು ಐಡೆಂಟಿಫೈ ದ ನಂಬರ್ ದಟ್ ಇಸ್ ನಾಟ್ ಬಿಲಾಂಗ್ ಟು ದಿ ಗಿವನ್ ಸೀರೀಸ್ ಅಂದ್ರೆ ರಾಂಗ್ ನಂಬರ್ ಯಾವುದೇ 46 31 22 17 30 ಮತ್ತು ಇದರಲ್ಲಿ ಇದರಲ್ಲಿ ಯಾವ ಸಂಖ್ಯೆ ತಪ್ಪಾಗಿದೆ 46 31 22 ಎಷ್ಟು ಕಡಿಮೆ ಆಗಿದೆ 46 31 22 17 30 -32 -89 ಏನಿದೆ ಅರೆ ಇದು ಡೈರೆಕ್ಟ್ ಕ್ವಶನ್ ಇದೆ ಮತ್ತೆ ಏನು ಸಾಲ್ವ್ ಮಾಡೋದ ಅವಶ್ಯಕತೆ ಇಲ್ಲ ಯಾಕ್ರಿ ಜಸ್ಟ್ ನೋಡ್ರಿ 46 31 ಕಡಿಮೆ ಆಗಿದೆ ಮತ್ತೆ 22 ಕಡಿಮೆ ಆಗಿದೆ ಮತ್ತೆ ಕಡಿಮೆ ಆಗಿದೆ ಇಲ್ಲಿ ಜಾದ ಯಾಕಾಗಿದೆ ಮತ್ತೆ ಇಲ್ಲಿ ಕಡಿಮೆ ನೋಡ್ರಿ ಮತ್ತೆ ಇದು ಕಡಿಮೆ ಇದು ಕಡಿಮೆ ಇದು ನಂಬರ್ ಕಡಿಮೆ ಅದೇ ಹೆಚ್ಚಿದೆ ಇದು -179 ಮೈನಸ್ ಅಂದ್ರೆ ಕಡಿಮೆ ಸೊ ಇದು ನಂಬರ್ ಯಾಕೆ ಹೆಚ್ಚಾಗಿದೆ ಸೊ ಈ ನಂಬರ್ ತಪ್ಪಿದೆ ವಿಚ್ ಇಸ್ ದ ರಾಂಗ್ ನಂಬರ್ 30 ಯಾಕ್ರಿ ಬಿಕಾಸ್ ದಿಸ್ ನಂಬರ್ ಇಸ್ ಮೋರ್ ಎಲ್ಲಾ ಸಂಖ್ಯೆ ಕಡಿಮೆ 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 ಆಗಿದೆ ಬಟ್ ಈ ಸಂಖ್ಯೆ ಅಂದ್ರೆ ಹೆಚ್ಚಾಗಿದೆ ಸೊ ದಿಸ್ ನಂಬರ್ ಇಸ್ ರಾಂಗ್ ನಂಬರ್ ರಾಂಗ್ ನಂಬರ್ ಹಿಯರ್ ಓಕೆ ಯಾಕಂದ್ರೆ ನಂಬರ್ ಶುಡ್ ಡಿಕ್ರೀಸ್ ನಂಬರ್ ಶುಡ್ ರೆಡ್ಯೂಸ್ 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 17 ರಿಂದ ಕಡಿಮೆ ಬೇಕು ನೆಕ್ಸ್ಟ್ ಸಂಖ್ಯೆ ಡೈರೆಕ್ಟ್ ಇದು ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಕ್ವೇರ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಆಡ್ ನಂಬರ್ಸ್ ಇಂಟಿಜರ್ಸ್ ಇಸ್ 56 ದ ಟೂ ಕಾನ್ಸಿಕ್ಯೂಟಿವ್ ಆಡ್ ಇಂಟಿಜರ್ಸ್ ಆರ್ ವಾಟ್ ಎರಡು ಸತತ ಧನಾತ್ಮಕ ಬೆಸ ಸಂಖ್ಯೆ ಬೆಸ ಪೂರ್ಣಾಂಕಗಳನ್ನು ಪೂರ್ಣಾಂಕಗಳ ವರ್ಗಗಳ ನಡುವಿನ ವ್ಯತ್ಯಾಸ 56 ಆ ಎರಡು ಸತತ ಬೆಸ ಸಂಖ್ಯೆ ಯಾವುದೇ ಸೊ ಆ ಸಂಖ್ಯೆ ಯಾವ್ರಿ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ವೇರ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಓಕೆ ಎಲ್ಲ ಆಪ್ಷನ್ಸ್ ಆಡ್ ನಂಬರ್ಸ್ ಎಲ್ಲ ಆಪ್ಷನ್ಸ್ ಮೇತ ಮಾಡೋಣ ಎಲ್ಲ ಆಪ್ಷನ್ಸ್ ಅಲ್ಲಿ ಆಡ್ ನಂಬರ್ಸ್ ಇದೆ ಎಸ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ವೇರ್ ಎರಡು ನಂಬರ್ ಸ್ಕ್ವೇರ್ ಮಾಡೋಣ ನೋಡ್ರಿ ಫಸ್ಟ್ ಆಪ್ಷನ್ ತಗೋರಿ ಇದು ಫಸ್ಟ್ ತಗೋರಿ ಫಸ್ಟ್ ನಂಬರ್ ಸ್ಕ್ವೇರ್ ಮಾಡ್ರಿ 13 ಸ್ಕ್ವೇರ್ ಆಮೇಲೆ 15 ಸ್ಕ್ವೇರ್ 13 ಸ್ಕ್ವೇರ್ ಎಷ್ಟ್ರಿ 169 15 ಸ್ಕ್ವೇರ್ ಎಷ್ಟಾಗ್ರಿ 225 ಇದರಲ್ಲಿ ಡಿಫ್ರೆನ್ಸ್ ಎಷ್ಟ್ರಿ ಇದರಲ್ಲಿ ಡಿಫ್ರೆನ್ಸ್ ಬರೀ ಪಾಸಿಟಿವ್ ಡಿಫ್ರೆನ್ಸ್ ಹೇಳ್ರಿ 225 -169 ಎಷ್ಟಾಗುತ್ತೆ 225 -169 ಎಷ್ಟ್ರಿ ಇದು 6 ಇದು ಎಷ್ಟಾಗುತ್ತದೆ 756 ಸೊ ಈ ಸಂಖ್ಯೆ ಮತ್ತು ಈ ಸಂಖ್ಯೆಯಲ್ಲಿ ಡಿಫ್ರೆನ್ಸ್ ಎಷ್ಟಾಗುತ್ತದೆ 56 ಸೊ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ವೇರ್ ಆಫ್ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಆಡ್ ಇಂಟಿಜರ್ಸ್ ಇಸ್ 56 ಸೊ ಆಪ್ಷನ್ ನಂಬರ್ 1 ವಿ ಆರ್ ಗೆಟಿಂಗ್ ದ ರೈಟ್ ಆನ್ಸರ್ ಹಿಯರ್ ಸೊ ದಟ್ಸ್ ದ ಆನ್ಸರ್ ಫಾರ್ ದ ಕ್ವಶನ್ ಆಪ್ಷನ್ ನಂಬರ್ 1 ಅಲ್ಲಿ ಬೇಸಿಕಲಿ ಏನಿದೆ ಡಿಫ್ರೆನ್ಸ್ ಎಷ್ಟ್ರಿ 56 ಈಗ ಎರಡನೇ ಆಪ್ಷನ್ ನಿಮ್ದು ಕ್ವಶನ್ ಸರ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ ಏನ್ರಿ ನೋ ಪ್ರಾಬ್ಲಮ್ ಮಾಡ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ ನೀವು ತಗೋರಿ 11 ಸ್ಕ್ವೇರ್ ಎಷ್ಟ್ರಿ 121 13 ಸ್ಕ್ವೇರ್ ಎಷ್ಟ್ರಿ 169 ಈಗ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ 9 -1 8 6 -2 4 48 ಡಿಫ್ರೆನ್ಸ್ ಎಷ್ಟು ಬೇಕು 56 ಬೇಕು ಸೊ ದಿಸ್ ಇಸ್ ರಾಂಗ್ ನಂಬರ್ ಇದೇ ರೀತಿ ಸೊ ನೆಕ್ಸ್ಟ್ ಕ್ವಶನ್ ಇದು ಬೇಸಿಕ್ ಕ್ವಶನ್ ಇದು ಹೋಮ್ ವರ್ಕ್ ತಗೋರಿ ಸೊ ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್ ಅಂಡ್ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಹೇಳಬೇಕು ವಾಟ್ ಈಸ್ ದ ಆನ್ಸರ್ ಫಾರ್ ದ ನೆಕ್ಸ್ಟ್ ಕ್ವಶನ್ ಇಯರ್ ಎಸ್ ಅದು ಆನ್ಸರ್ ಹೇಳಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ಎಲ್ಲರೂ ಟ್ರೈ ಮಾಡ್ರಿ ಆ ಕ್ವಶನ್ ಬೇಸಿಕ್ ಇದು ಸಿಂಪ್ಲಿಫಿಕೇಶನ್ ಕ್ವಶನ್ ಇದೆ ನೆಕ್ಸ್ಟ್ ಕ್ವಶನ್ ಆಲ್ಸೋ ಸಿಂಪ್ಲಿಫಿಕೇಶನ್ ಕ್ವಶನ್ ಬಟ್ ಇದು ಬೇಸಿಕಲಿ ರ್ಯಾಷನಲ್ ನಂಬರ್ ಆ ಪ್ರಕಾರ ಇದೆ ನೋಡ್ರಿ ಏನಿದೆ ಬೇಸಿಕಲಿ ಪಿ ಇಸ್ ಈಕ್ವಲ್ ಟು 2+√3 ಓಕೆ ಆಮೇಲೆ ಕ್ಯೂ ಇಸ್ ಈಕ್ವಲ್ ಟು ಎಷ್ಟ್ರಿ 2-√3 ಇದೆ ಸೊ ನಮ್ಗೆ ಏನು ಬೇಕು ಅಂದ್ರೆ ಪಿ ಡಿವೈಡೆಡ್ ಬೈ ಕ್ಯೂ ಎಷ್ಟ್ರಿ ಪಿ ಅಪಾನ್ ಕ್ಯೂ ಬೇಕು ಏನಿಲ್ಲ ಈ ಸಂಖ್ಯೆಗೆ ಈ ಸಂಖ್ಯೆಗೆ ಭಾಗ ಮಾಡ್ರಿ ಈ ಸಂಖ್ಯೆ ಮತ್ತು ಈ ಸಂಖ್ಯೆಗೆ ಭಾಗ ಕೊಡೋಣ ಸೊ ಪಿ ಬೈ ಕ್ಯೂ ಎಷ್ಟಾಗುತ್ತದೆ ನೋಡ್ರಿ ಪಿ ಡಿವೈಡೆಡ್ ಬೈ ಕ್ಯೂ ಬಟ್ ಯಾವ ರೀತಿ ಸರ್ ಆಪ್ಷನ್ ಎಲ್ಲ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಈ ಸಂಖ್ಯೆಗೆ ಯಾವ ಪ್ರಕಾರ ಸಿಂಪ್ಲಿಫೈ ಮಾಡ್ಬೇಕು ಅಂದ್ರೆ ಈ ಡಿನಾಮಿನೇಟರ್ ಛೇದದಲ್ಲಿ ಯಾವ ಸಂಖ್ಯೆ ನೋಡ್ತೀರಿ ಆ ಸೇಮ್ ಸಂಖ್ಯೆಯ ಸೈನ್ ಉಲ್ಟಾ ಮಾಡ್ರಿ ಇಲ್ಲಿ ಮೈನಸ್ ಇದೆ ಅಂದ್ರೆ ಪ್ಲಸ್ ಏನ್ ಮಾಡ್ಬೇಕು 2+√3 ರಿಂದ ಇಂಟು ಮಾಡ್ಬೇಕು 2+√3 ಈ ಸಂಖ್ಯೆದಿಂದ ಇಂಟು ಮಾಡ್ಬೇಕು ಸೊ ಮಲ್ಟಿಪ್ಲಿಕೇಶನ್ ಮಾಡ್ರಿ a+b ದ ಹೋಲ್ ಸ್ಕ್ವೇರ್ a+b ಇಂಟು a+b ಇಲ್ಲಿ ಏನಾಗಿದೆ a-b ಇಂಟು a+b a² - b² ಸೊ ಮೇಲ್ಗಡೆ ಏನ್ ಮಾಡ್ಬೇಕು ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಸೊ ಏನಾಗುತ್ತದೆ 2+√3 ದ ಹೋಲ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ a+b ಇಂಟು a-b ಆ ಮೂರನೇ ಫಾರ್ಮುಲಾ ಎಲ್ಲರಿಗೆ ಗೊತ್ತಿರಬೇಕು a+b ಇಂಟು a-b ಅದು ಎಷ್ಟಿದೆ a² - b² ಸೊ ಹಿಯರ್ ವಿಲ್ ಬಿ ಗೆಟಿಂಗ್ 2² - √3²
ಸೊ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಎಷ್ಟ್ರಿ? ಎರಡೆ ನಾಲ್ಕು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ರೂಟ್ ತ್ರೀ ಇಂಟು ರೂಟ್ ತ್ರೀ, ತ್ರೀ ಪ್ಲಸ್ ಟೂ ಎ ಬಿ, ಟೂ ಎ ಬಿ ಎಷ್ಟಿದೆ? ಎರಡು, ಎರಡಲ್ಲಿ ನಾಲ್ಕು, ನಾಲ್ಕು ರೂಟ್ ತ್ರೀ. ಇಲ್ಲಿ ಏನ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎರಡು ಸ್ಕ್ವೇರ್ ನಾಲ್ಕು ರೂಟ್ ತ್ರೀ ಸ್ಕ್ವೇರ್ ಬರೀ ತ್ರೀ ಅಷ್ಟು. ಸೊ ಬರೀ ತ್ರೀ ಅಷ್ಟು. ಫೋರ್ ಪ್ಲಸ್ ತ್ರೀ ಸೆವೆನ್ ಪ್ಲಸ್ ಫೋರ್ ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಮೈನಸ್ ತ್ರೀ ಒನ್. ಆಪ್ಷನ್ ನಂಬರ್ ಟೂ ಇಸ್ ದ ಆನ್ಸರ್ ಫಾರ್ ದ ಕ್ವೆಶನ್. ದಿಸ್ ಇಸ್ ದಿ ಎಲ್ಜಿಬ್ರಾ ಪಾರ್ಟ್. ನೋಡ್ರಿ ಇದು ನಿಮ್ಗೆ ಹೇಳ್ತಾನೆ ಆರ್ ಆರ್ ಪಿ ರೈಲ್ವೆ ಎಕ್ಸಾಮ್ಸ್, ವೆದರ್ ಇಟ್ ಇಸ್ ಎನಿ ಎಕ್ಸಾಮ್ಸ್ ಆಫ್ ರೈಲ್ವೆ, ಎಲ್ಜಿಬ್ರಾ ಬೇಸಿಕ್ ಕ್ವೆಶನ್ಸ್ ಲೈಕ್ ದಿಸ್ ಎಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎಸ್. ಸೊ ಪ್ರಾಕ್ಟೀಸ್ ಮಾಡ್ರಿ. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವೆಶನ್. ಎಸ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್ ವಿಚ್ ಐ ವಿಲ್ ಬಿ ಸಾಲ್ವ್. ಅಂಡ್ ಸಿಮಿಲರ್ ಕ್ವೆಶನ್ ಬೇಸಿಕಲಿ ನೋಡ್ರಿ ಲಾಸ್ಟ್ ವಿಡಿಯೋ ಇನ್ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸ್ ಅಲ್ಲಿ ನೀವು ನೋಡಿರಿ ಈ ಪ್ಯಾಟರ್ನ್ ಒಂದು ಕ್ವೆಶನ್. ಅಂಡ್ ದಿಸ್ ಎಕ್ಸಾಮ್ ಇಸ್ ಎನ್ ಟಿ ಪಿ ಸಿ. ಸೊ ಎನ್ ಟಿ ಪಿ ಸಿ ರೈಲ್ವೇಸ್ ಮತ್ತು ಎಸ್ ಎಸ್ ಸಿ ಸಿಮಿಲರ್ ಕ್ವೆಶನ್ಸ್ ವಿಲ್ ಬಿ ದೇರ್ ರಿಮೆಂಬರ್. ಚಕ್ರಬಡ್ಡಿಯ ಠೇವಣಿ ಮಾಡಿದ ರೂಪೆ 12,000 ಹಣವು 5 ವರ್ಷಗಳ ಕೊನೆಯಲ್ಲಿ ದ್ವಿಗುಣಗೊಳ್ಳುತ್ತದೆ. ಅಂದ್ರೆ 5 ವರ್ಷಗಳ ಆದ ನಂತರ ಅವರು ಏನ್ ಹೇಳ ಬ್ಯಾಂಕ್ ಮ್ಯಾನೇಜರ್, 5 ವರ್ಷ ನಮ್ದು ಬ್ಯಾಂಕ್ ದಲ್ಲಿ 12,000 ನೀವು ಜಮಾ ಮಾಡ್ರಿ, ಅದ ನಮ್ಗೆ ಡಬಲ್ ಮಾಡಿ ಕೊಡೋದು. ಓಕೆ ಸೊ ನೋಡ್ರಿ 12,000 ಬ್ಯಾಂಕ್ ದಲ್ಲಿ ಜಮಾ ಮಾಡ್ರಿ, 12,000 ನಮ್ದು ಬ್ಯಾಂಕ್ ದಲ್ಲಿ ಜಮಾ ಮಾಡ್ರಿ, ಇದು ನಿಮ್ಗೂ ಡಬಲ್ ಮಾಡಿ ಅಂದ್ರೆ ಎಷ್ಟ್ರಿ 24,000 ಮಾಡಿ ಕೊಡೋದು. 24,000 ಮಾಡಿ ಕೊಡ್ತೀವಿ ನಾವು. ವಿ ವಿಲ್ ಮೇಕ್ ಇಟ್ 24,000. ಎಸ್ ಸೊ ಇದು 24,000 ಆಗುತ್ತೆ. ಐ ವಿಲ್ ರೈಟ್ ಇಟ್ ಇನ್ ದ ಶಾರ್ಟ್. ಓಕೆ ಸೊ ಡೈರೆಕ್ಟ್ಲಿ, ಯಾಕಂದ್ರೆ ಆಪ್ಷನ್ಸ್ ಆರ್ ಲೈಕ್ ದಿಸ್ ಥೌಸಂಡ್ಸ್. ಸೊ ಡೈರೆಕ್ಟ್ಲಿ ಏನ್ ಮಾಡೋದು 12,000 ಅಂದ್ರೆ ಬರೀ 12 ಅಷ್ಟು ಬರೀರಿ. ಓಕೆ ಬಿಕಾಸ್ ಐ ನನ್ ಈ ಪ್ಲೇಸ್ ಇಲ್ಲ ಇಲ್ಲಿ, ಐ ಜಸ್ಟ್ ರೈಟ್ 12. 12 ಜಮಾ ಮಾಡ್ರಿ, 12 24 ತಗೋರಿ. ಎಷ್ಟು ವರ್ಷ ಆದ ನಂತರ? 5 ವರ್ಷ. ಓಕೆ 5 ವರ್ಷದಲ್ಲಿ, 5 ವರ್ಷದಲ್ಲಿ ಡಬಲ್ ತಗೋರಿ. ಇದು ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ, ಹಾ ಸಿ ಎಸ್ ಐ ದಲ್ಲಿ ಮಾಡಬೇಡ್ರಿ, ಇದು ಚಕ್ರಬಡ್ಡಿ ಇದರಲ್ಲಿ ಮಾಡಬೇಕು. ಇಲ್ಲಿಂದ ಇಲ್ಲಿ ಏನಾಗಿದೆ ರೊಕ್ಕ? ಡಬಲ್ ಆಗಿದೆ. ಡಬಲ್ ಅಂದ್ರೆ ಇಂಟು ಟೂ ಆಗಿದೆ, ಇಂಟು ಟೂ ಆಗಿದೆ. ಸೊ ಬೇಸಿಕಲಿ ಕ್ವಶನ್ ಏನಿದೆ, 15 ವರ್ಷ ಕೊನೆಯಲ್ಲಿ ಆಫ್ಟರ್ ದ ಎಂಡ್ ಆಫ್ 15 ಇಯರ್ಸ್, 15 ವರ್ಷ ಕೊನೆಯಲ್ಲಿ ಎಷ್ಟು ಆಗುತ್ತದೆ ಕಂಪೌಂಡ್ ಇಂಟ್ರೆಸ್ಟ್ ಚಕ್ರಬಡ್ಡಿಯಲ್ಲಿ? ಏನ್ ಮಾಡ್ಬೇಕು ನೋಡ್ರಿ, 5 ವರ್ಷದಲ್ಲಿ ಇಂಟು ಟೂ, ಮುಂದಿನ 5 ವರ್ಷದಲ್ಲಿ ನೆಕ್ಸ್ಟ್ 5 ಇಯರ್ ದಲ್ಲಿ ಮತ್ತೆ ಇದು ಡಬಲ್ ಆಗುತ್ತದೆ, ಮತ್ತೆ ಇದು ಡಬಲ್ ಆಗುತ್ತದೆ. 24 ಇಯರ್ಲಿ 48 ಆಗುತ್ತದೆ. ಓಕೆ 5 ಮತ್ತು 5 10 ವರ್ಷ ಇಲ್ಲ, ಕ್ವಶನ್ 15 ವರ್ಷದಿದೆ. ಮತ್ತೆ 5 ವರ್ಷ ಮುಂದೆ ಹೋಗ್ರಿ, ಮತ್ತೆ 5 ವರ್ಷ ಮುಂದೆ ಹೋಗ್ರಿ, ಮತ್ತೆ ಇದು ಡಬಲ್ ಆಗುತ್ತದೆ. ಅಗೇನ್ ಇಂಟು ಟೂ ಮಾಡ್ರಿ, 48 ಎರಡ್ಲಿ ಹೌ ಮಚ್, 48 2 96 ಅಂದ್ರೆ 12,000 ಜಮಾ ಮಾಡಿರಿ ಅಂದ್ರೆ ಇದು 5 5 5 15 ವರ್ಷ ಆದ ನಂತರ 96,000 ರುಪೀಸ್ ಆಗುತ್ತದೆ. ಆಪ್ಷನ್ ನಂಬರ್ ಡಿ, ದಟ್ಸ್ ದ ಆನ್ಸರ್ ಫಾರ್ ದ ಕ್ವಶನ್. ಎಸ್ 20 ವರ್ಷದ ಕ್ವಶನ್ ಇದೆ ಅಂದ್ರೆ ಮತ್ತೊಮ್ಮೆ ಅದು ಮಾಡ್ರಿ, ಇನ್ ಫೈವ್ ಇಯರ್ ಮತ್ ಇಂಟು ಟೂ ಮಾಡ್ರಿ, ಅರ್ಥ ಆಗಿದೆ. ಸೊ ಇದು ಯಾವ ಎಲ್ಲಿ ಮಾಡ್ಬೇಕು? ಕಂಪೌಂಡ್ ಇಂಟ್ರೆಸ್ಟ್, ಬರೀ ಕಂಪೌಂಡ್ ಇಂಟ್ರೆಸ್ಟ್. ಯೂಸ್ ದಿಸ್ ಟೆಕ್ನಿಕ್ ಇನ್ ದ ಕಂಪೌಂಡ್ ಇಂಟ್ರೆಸ್ಟ್. ನೋ ಫಾರ್ಮುಲಾ, ಡೈರೆಕ್ಟ್ ಶಾರ್ಟ್ ಕಟ್, ಬೆಸ್ಟ್ ಮೆಥಡ್. ಯೂಸ್ ಇಟ್ ಇನ್ ಸಿ ಐ ಟಾಪಿಕ್. ಎಸ್ ಐ ದಲ್ಲಿ ಡಿಫ್ರೆನ್ಸ್ ಮಾಡ್ಬೇಕು. ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ ಅಂದ್ರೆ ಏನ್ ಮಾಡ್ತೀರಿ ಸರ್, ಅಲ್ಲಿ ಮೈನಸ್ ಮಾಡ್ಬೇಕು. ಓಕೆ ಸೊ ಇಲ್ಲಿಂದ ಇಲ್ಲಿ ಮೈನಸ್ ಮಾಡ್ಬೇಕು, ದಟ್ ವಿ ಹ್ಯಾವ್ ಟು ಟೇಕ್ ಕೇರ್. ಓಕೆ ಸೊ ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್. ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಎಸ್ ಅಬೌಟ್ ದಿಸ್ ಥಿಂಗ್. ಅಂಡ್ ಎಸ್, ಸಮ್ ಸ್ಟೂಡೆಂಟ್ಸ್ ಆಸ್ಕ್ ಮೀ ಕಿ ಸರ್ ಇದು ರೈಲ್ವೆ ಎಕ್ಸಾಮ್ಸ್ ಕನ್ನಡದಲ್ಲಿ ಆಯ್ತಿರಲ್ಲ. ಎಸ್, ಎಲ್ಲ ರೈಲ್ವೆ ಎಕ್ಸಾಮ್ಸ್ ಯು ವಿಲ್ ಬಿ ಗೆಟಿಂಗ್ ಇನ್ ದ ಕನ್ನಡ ಲ್ಯಾಂಗ್ವೇಜ್. ಓಕೆ ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡ್ರಿ ಕನ್ನಡ ಲ್ಯಾಂಗ್ವೇಜ್, ಅಲ್ಲಿ ಇದು ಎಲ್ಲ ನಿಮಗೂ ಸಿಗುತ್ತದೆ. ಒನ್ ಸ್ಟೂಡೆಂಟ್ ಆಸ್ಕ್ ಮೀ ಸರ್ ಇದು ಸ್ಟ್ರಾಟಜಿ ಏನಿದೆ? ನೋಡ್ರಿ, ಬೇಸಿಕ್ ಲೆವೆಲ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ ಇನ್ ದ ಪ್ರಿಲಿಮ್ಸ್. ಪ್ರಿಲಿಮ್ಸ್ ಅಂದ್ರೆ ಈಸಿ ಲೆವೆಲ್, ಈ ರೀತಿ ಕ್ವಶನ್ಸ್. ಮೇನ್ಸ್ ಅಂದ್ರೆ ಎರಡನೇ ಪೇಪರ್, ಅಲ್ಲೇ ಸೇಮ್ ಪ್ಯಾಟರ್ನ್, ಬರೀ ವ್ಯಾಲ್ಯೂಸ್ ಇನ್ಸ್ಟೆಡ್ ಆಫ್ 12,000 ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡ್ಬೋದು. 12,320 ಅಂದ್ರೆ ಕ್ಯಾಲ್ಕುಲೇಷನ್ಸ್ ಟೈಮ್ ವಿಲ್ ಬಿ ಇನ್ಕ್ರೀಸಿಂಗ್, ಬಟ್ ಆಲ್ಮೋಸ್ಟ್ ಈಸಿ ಟು ಮೀಡಿಯಂ. ಫಸ್ಟ್ ಪೇಪರ್ ಅಂದ್ರೆ ಈಸಿ ಲೆವೆಲ್, ಎರಡನೇ ಪೇಪರ್ ಅಂದ್ರೆ ಮೇನ್ಸ್ ಲೆವೆಲ್, ಮೀಡಿಯಂ ಲೆವೆಲ್ ವಿಲ್ ಬಿ ದೇರ್. ಸೊ ಬಟ್ ಅದರಲ್ಲಿ ಎಲ್ಲ ಸೈನ್ಸ್ ಪೇಪರ್ ಸ್ವಲ್ಪ ಹೆಚ್ಚಾಗಿ ಮಾಡ್ರಿ. ಇನ್ ರೈಲ್ವೆ ಎಕ್ಸಾಮಿನೇಷನ್ ಸೈನ್ಸ್ ಮತ್ತು ಕಂಪ್ಯೂಟರ್ ಸ್ವಲ್ಪ ಓದಬೇಕು. ಪ್ರತಿ ಒಂದು ಶಬ್ದದಲ್ಲಿ ಬೇಕಾದ್ರೆ ನೋಡ್ರಿ, ಮಿನಿಮಮ್ 2 ಕ್ವೆಶನ್ಸ್ ಆಫ್ ಕಂಪ್ಯೂಟರ್ ವಿಲ್ ಬಿ ಆಸ್ಕ್ಡ್. ಸೊ ಕಂಪ್ಯೂಟರ್ ಮಾಡ್ರಿ. ಅಗೇನ್ ಸೈನ್ಸ್ ಮೇಲೆ ಸ್ವಲ್ಪ ಫೋಕಸ್ ಎಕ್ಸ್ಟ್ರಾ ಕೊಡಬೇಕು. ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ 3 ವಿಷಯ ನೀವು ಓದಬೇಕು. ವೆದರ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ ಆಫ್ ದ ರೈಲ್ವೆ ಎಕ್ಸಾಮ್ಸ್. ಎಸ್ 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 ಸಿ ಅಷ್ಟು ಸೈನ್ಸ್ ದಿ ಡಿಡಂಟ್ ಆಸ್ ದ ಸೈನ್ಸ್ ಕ್ವಶನ್, ಬಟ್ ಎನ್ ಟಿ ಪಿ ಸಿ ಎಸ್ ಸೈನ್ಸ್ ವಿಲ್ ಬಿ ಮೋರ್. ಇನ್ ಎನ್ ಟಿ ಪಿ ಸಿ ಬೇಸಿಕ್ ಟ್ರಿಗ್ನೋಮೆಟ್ರಿ, ಬೇಸಿಕ್ ಅಲ್ಜಿಬ್ರಾ, ಬೇಸಿಕ್ ಜಿಯೋಮೆಟ್ರಿ, ಇದು 3 ಚಾಪ್ಟರ್ಸ್ ಎಕ್ಸ್ಟ್ರಾ ಮಾಡಿ ಹೋಗ್ರಿ. ದ್ಯಾಟ್ ಯು ಹ್ಯಾವ್ ಟು ಡು. ಓಕೆ ಸೊ ಕೀಪ್ ಆನ್ ಸ್ಟಡಿಂಗ್ ಎವ್ರಿ ಒನ್. ಜೈ ಹಿಂದ್, ಸಿ ಯು ಎವ್ರಿ ಒನ್.